ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ವೀಕ್ಷಕರೇ. ತಮ್ಮೆಲ್ಲರಿಗೂ ಇಂದು ಗುರುವಾರ. ಗುರುರಾಯರನ್ನ ಒಮ್ಮೆ ಎಲ್ಲರೂ ಮನಸ್ಸಿನಲ್ಲಿ ನೆನೆಯೋಣ. ಗುರುಜಿ ಅವರು ಕೂಡ ಇಂದು ವಿಶೇಷವಾದಂಥ ಮಾಹಿತಿಯನ್ನ ತಂದಿದ್ದಾರೆ. ಇವತ್ತು ಏನು ತಿಳಿಸ್ಕೊಡ್ತಾರೆ, ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಿಗೆ ಎದುರಾಗುವಂಥ ಬಹಳ ಮುಖ್ಯವಾದಂಥ ಸಮಸ್ಯೆ ಎಂದರೆ ಎಲ್ಲ ಓದ್ತೀವಿ ಆದರೆ ಪರೀಕ್ಷೆಯಲ್ಲಿ ಏನು ಜ್ಞಾಪಕ ಇರಲ್ಲ ಅನ್ನುವಂಥ ವಿಷಯ. ಹಾಗಿದ್ರೆ ಜ್ಞಾಪಕ ಶಕ್ತಿಯನ್ನು, ನೆನಪಿನ ಶಕ್ತಿಯನ್ನು, ಸ್ಮರಣೆಯನ್ನು ವೃದ್ಧಿಸ್ಕೋಬೇಕು ಅಂದರೆ ಏನು ಮಾಡಬೇಕು, ಇದಕ್ಕೆ ಎಷ್ಟು ಟಿಪ್ಸ್ ಉಪಯುಕ್ತಕರವಾಗುತ್ತೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಗುರುಜಿಯವರು. ಜೊತೆ ಜೊತೆಗೆ ಪರೀಕ್ಷೆ ಸಮಯದಲ್ಲಿ ಆಗುವಂಥ ಭಯ, ಆತಂಕ ಇವೆಲ್ಲವನ್ನು ದೂರ ಮಾಡಬೇಕು ಅನ್ನೋದೇ. ಆದರೆ ಏನೆಲ್ಲ ಮಾಡಬೇಕು, ಬನ್ನಿ ಗುರುಜಿ ಅವ್ರನ್ನ ಕೇಳಿ ನೋಡೋಣ. ಗುರುಗಳು ಆಗಮಿಸಿದ್ದಾರೆ, ಶ್ರೀಯುತರು, ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ, ರಮಲಶಾಸ್ತ್ರ, ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂಥ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಎಲ್ಲರ ಪರವಾಗಿ ಗುರುಜಿ ಕಾರ್ಯಕ್ರಮಕ್ಕೆ ಆದರ ಸ್ವಾಗತ. ಬ್ರಹ್ಮೋಸ್ಮಿ ಗುರುಜಿ. ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಜೆ ಪುರೋಗಿಣಾಂ, ಇದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮಃ. ಹರಿ ಓಂ. ದೇವೀಂ ವಾಚಮದಿಯಂತದೇವಾಃ ತಾಂ ವಿಶ್ವರೂಪಾಂ ಪಶೋ ವದಂತಿ, ಸಾನೋ ಮಂತ್ರೇಷು ಮೂರ್ಜಂತು ಹಾನ ಧೇನುರ್ವಾಗಸ್ಮಸ್ತುತೈತು. ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವೀ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾಃ. ನಮಸ್ತಸ್ಯೈ 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 ನಮೋ ನಮಃ. ಸರ್ವೇ ಜನಭ್ಯೋ ಮಹಾಜನಭ್ಯೋ ಗ್ರಾಮದೇವತಭ್ಯೋ ಕುಲದೇವತಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯದೇವತಭ್ಯೋ ನಮೋ ನಮಃ. ಹರಿ ಓಂ. ವಿಜಯನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ ಅಷ್ಟಮಮ್ಯ, ನಕ್ಷತ್ರ ಅಷ್ಟಾನಕ್ಷತ್ರ, ಶೋಭಾನ ಯೋಗ, ಕೌಲವ ಕರಣ್, ಇದು ಈ ದಿನದ ಪಂಚಾಂಗ. ಅದೇ ರೀತಿ ಗುರುವಾರ, ಗುರುವಾರದಲ್ಲಿ ಶೋಭಾನ ಯೋಗ, ಕೌಲವ ಕರ್ಣ, ಅಷ್ಟಾನಕ್ಷತ್ರ, ಇದರ ವಿಶೇಷ ತುಂಬ ಇದೆ, ಸಾಕಷ್ಟು ತಿಳಿಸ್ತೀನಿ. ಮತ್ತು ಈ ದಿನ ಸೂರ್ಯೋದಯ ಆಗಿರತಕ್ಕಂಥದ್ದು 6:36 ಆಗಿದೆ. ಮತ್ತು ಸಾಯಂಕಾಲ ಸೂರ್ಯಾಸ್ತ 6:02 ಸೂರ್ಯ ಅಸ್ತ ಆಗಲಿದೆ. ಈ ದಿನದ ರಾಹುಕಾಲ 1:49 ಪ್ರಾರಂಭ ಆಗಿ 3:15 ತನಕ ರಾಹುಕಾಲ ಇರುತ್ತೆ. ಈ ದಿನದ ದುರ್ಮುಹೂರ್ತ 12:00 to 1:00. ಈ ದಿನ ಅತ್ಯಂತ ಶುಭ ಮುಹೂರ್ತ 11:00 to 12:00. ಈ ಮುಹೂರ್ತ ಅಭಿಜಿತ್ ಮುಹೂರ್ತದಲ್ಲಿ ತಾವೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಮಾಡ್ಕೋಬೋದು. ಮತ್ತು ಈ ದಿನದ ವಿಶೇಷತೆಗಳಲ್ಲಿ ಅಷ್ಟಮಿ ಉಪರಿ, ಇನ್ನೇನು ಸ್ವಲ್ಪ ಹೊತ್ತಿಗೆ ನವಮಿ ಸ್ಟಾರ್ಟ್ ಆಗಿದೆ, ಅಷ್ಟಮಿ ಮುಕ್ತಾಯ ಆಗಿದೆ. ಆದರೆ ಈ ದಿನ ವಿಶೇಷವಾಗಿ ಗುರುವಾರ, ಅಷ್ಟಾನಕ್ಷತ್ರ, ಗುರುವಾರಕ್ಕೆ ಅಧಿಪತಿ ಗುರು ಬೃಹಸ್ಪತಿ, ಅಷ್ಟಾನಕ್ಷತ್ರ ಅಧಿಪತಿ ಯಾರು, ಚಂದ್ರ. ಗುರುಚಂದ್ರ ಯೋಗಂ ಗಜಕೇಚರಿ ಯೋಗ ಅಂತ ಹೇಳ್ತು. ಅಂದರೆ ಗುರು ಮತ್ತು ಚಂದ್ರನು ಸೇರಿದರೆ ಗಜಕೇಚರಿ ಯೋಗ. ಗಜ ಅಂತಂದರೆ ಏನು, ಆನೆ. ಕೇಚರಿ ಅಂತಂದರೆ ಸಿಂಹ, ಗರ್ಜನೆಯಲ್ಲಿ ಸಿಂಹದಂತೆ, ಗರ್ಜನೆಯಲ್ಲಿ ಸಿಂಹದಂತೆ, ನಡಿಗೆಯಲ್ಲಿ ಸಿಂಹದಂತೆ, ಧೈರ್ಯದಲ್ಲಿ ಆನೆಯಂತೆ. ನೋಡಿ ಹೇಗಿದೆ ಅಂತೆ, ಗರ್ಜನೆಯಲ್ಲಿ ಸಿಂಹ ಗರ್ಜನೆ ಅಂತಂದರೆ ಹೆದರಬೇಕು. ಸಿಂಹ ಗರ್ಜನೆ, ಆನೆ ಮಲಗಿದ್ರೆ ಕನಸಲ್ಲಿ ಸಿಂಹ, ಗೊತ್ತಾ ನಿಮಗೆ, ಆನೆಯ ಕನಸಿನ, ಆನೆ ನಿದ್ದೆ ಮಾಡೋದಿಲ್ಲ, ಆನೆ ಯಾವಾಗಲೂ ನಿಂತೇ ಇರುತ್ತೆ. ಆನೆ ಮಲಗಿದೆ ಅಂತಂದರೆ ಅದು ಸಿಂಹ ಏನಾದರೂ ಕನಸಲ್ಲಿ ಬಂತು ಅಂತಂದರೆ ಆನೆ ಸತ್ತೋಗುತ್ತೆ. ಸಿಂಹದ ಕನಸು ಅಂತಲೇ ಇದಕ್ಕೆ ಹೇಳ್ತಾರೆ. ತಮ್ಗೆ ಗೊತ್ತಿರ್ಬೋದು, ಹಿರಿಯರು ಹೇಳಿರ್ತಾರೆ ಸಾಕಷ್ಟು ಪುರಾಣಗಳಲ್ಲಿ, ಅಲ್ಲಿ ಕಥೆಗಳಲ್ಲಿ ಓದಿರ್ತೀರಿ. ಆದರೆ ಆನೆ ಯಾವಾಗಲೂ ನಿಂತ್ಕೊಂಡೇ ಇರುತ್ತೆ, ತಲೆ ನೆಲಕ್ಕಿಡೋದೇ ಇಲ್ಲ. ತಲೆ ನೆಲಕ್ಕಿಟ್ಟು ಮಲಗಿದೆ ಅಂತಂದರೆ ಅದು
ಜೀವಂತವಾಗಿಲ್ಲ ಅಥವಾ ಅನಾರೋಗ್ಯ ಬಂದು ಅಥವಾ ನಿಶಕ್ತಿಯಾಗಿ ಅಥವಾ ಏನೋ ತೊಂದರೆ ಆಗಿ ಬಿದ್ದೋಗಿರುತ್ತೆ ಅಂತ ಅರ್ಥ ಆದರೆ ಆ ಒಂದು ಸಿಂಹ ಆನೆ ಮೆದಳಲ್ಲಿ ಅಂತಂದ್ರೆ ಆ ಕಂಚು ಹೋಯ್ತು ಅಂತಂದ್ರೆ ತಿರ್ಕೊಂಡ್ಬಿಡುತ್ತೆ ಸಿಂಹದ ಗರ್ಜನೆ ಹಾಗಿರುತ್ತೆ ಅಂತ ಮತ್ತೆ ಅದೇ ಸಿಂಹದ ನಡಿಗೆ ಅಂತಂದ್ರೆ ಏನು ಗೊತ್ತಾ ಸಿಂಹ ತಾನು ಹೋಗ್ತಾ ಇರುತ್ತೆ ಒಂದು ದಾರಿಯಲ್ಲಿ ನೆಟ್ಟಿಗೆ ಯಾವತ್ತಾದರೂ ಹಿಂಗೆ ಲೆಫ್ಟ್ ಓ ರೈಟ್ ಓ ಟರ್ನ್ ಬರುತ್ತೆ ಅನ್ಕೊಳ್ಳಿ ತನ್ನ ಹಿಂದೆ ಒಂದ್ಸರಿ ತಿರುಗಿ ನೋಡಿ ಮತ್ತೆ ಆ ಕಡೆ ತಿರುಗುತ್ತೆ ಅಂತಂದ್ರೆ ಅದರ ಒಂದು ಏನದರ ಒಂದು ಪ್ರಭಾವ ಏದನ್ನು ಸೂಚಿಸುತ್ತೆ ಹೇಳಿ ಅದು ಯಾವತ್ತೇ ಆಗಲಿ ನಾವು ಹಿಂದೆ ನಡೆದಿದ್ದ ಬಂದ ಹಾದಿಯನ್ನ ಮರಿಬಾರದು ನಾವು ಹಿಂದೆ ನಡ್ಕೊಂಡು ಬಂದಿರೋ ಹಾದಿಯನ್ನ ಮರಿಬಾರದು ಕಷ್ಟದಲ್ಲಿ ಬಂದು ಇವತ್ತು ಶ್ರೀಮಂತ ಆಗಿರ್ಬೋದು ಆದರೆ ಆ ಹಾದಿಯನ್ನ ಯಾವತ್ತೂ ಮರಿಬಾರದು ಅನ್ನೋದು ತೋರಿಸುತ್ತೆ ಸಿಂಹದ ನಡಕದಂತಿರಬೇಕು ನಡೆಯಂತಿರಬೇಕು ಅಂದರೆ ಅದು ಅದರ್ಥ ಟೈಲಾಗಿ ದಪ್ಪ ದಪ್ಪ ದುಂಡುಂಡಿಗೆ ನಡ್ಕೊಂಡು ಹೋಗಿ ಎಲ್ಲರ ಮೇಲೆ ಹಾಹು ಮಾಡೋದಲ್ಲ ಸಿಂಹದ ನಡಿಗೆ ಅಂತಂದರೆ ಇದರದ್ರ ಅರ್ಥ ಎಷ್ಟೋ ಜನಕ್ಕೆ ಅರ್ಥ ಗೊತ್ತಿಲ್ಲದೆ ಅದನ್ನು ವ್ಯರ್ಥ ಮಾಡ್ಕೊತಿದ್ದಾರೆ ಆ ಮಾತನ್ನು ಅಷ್ಟೆ ಎಂಥ ಅದ್ಭುತವಾದ ಒಂದು ಶಕ್ತಿ ಇದೆ ಅದರಲ್ಲಿ ಆ ಸಿಂಹ ಅನ್ನೋದು ಅಂಥದ್ದು ಗಜಕೇಚರಿ ಯೋಗ ಅಂತಂದರೆ ಸಿಂಹದಂತೆ ಇರತಕ್ಕಂಥವನವನು ಗಜ ಅಂತಂದಾಗ ಯಾವುದೇ ಕಷ್ಟ ಬಂದರೂ ಸಹ ಅವನ ಎದುರಿಸೋ ಶಕ್ತಿ ಅವನಲ್ಲಿರುತ್ತೆ ಅವನು ಏನನ್ಕೊಂಡ್ರೂ ಸಹ ಮುಟ್ಟಿದ್ದೆಲ್ಲವೂ ಚಿನ್ನ ಆಗ್ತಾ ಇರುತ್ತೆ ಅಂದರೆ ಮಣ್ಣು ಮುಟ್ಟಿದ್ರೆ ಚಿನ್ನ ಅಂತಲ್ಲ ಯಾವುದೇ ಕೆಲಸ ಮಾಡಿದ್ರು ಸಹ ಅದು ಸಿದ್ಧಿ ಆಗುತ್ತೆ ಆ ಮನುಷ್ಯನಿಗೆ ಒಲಿಯುತ್ತೆ ಆ ಕೆಲಸ ಸಿದ್ಧಿ ಆಯಿತು ಒಲಿಯಿತು ಅಂತಂದಾಗ ಆ ಮನುಷ್ಯ ಅಂತಂತವಾಗಿ ಮೇಲೆ ಬರ್ತಾನೆ ಅಂತ ಅದೇ ವಿಶೇಷ ಗಜಕೇಚರಿ ಎಷ್ಟೋ ಜನರ ಜಾತಕದಲ್ಲಿ ನೋಡಿದ ತಕ್ಷಣ ಗುರುಚಂದ್ರ ಯೋಗ ಗಜಕೇಚರಿ ಯೋಗ ಎಲ್ಲ ಹೇಳ್ತಾ ಇರ್ತಾರೆ ಹಾಗೆ ಗುರುಚಂಡಾಳ ಯೋಗ ಅನ್ನೋ ಇರುತ್ತೆ ಅದನ್ನು ನಾವು ನೋಡ್ಕೋಬೇಕದ್ರಲ್ಲಿ ಗಜಕೇಚರಿ ಯೋಗವನ್ನು ನೋಡಿದಾಗ ನಾವು ನೋಡಿದ ತಕ್ಷಣ ಗಜಕೇಚರಿ ಯೋಗ ಇದೆ ತುಂಬ ರಾಜಯೋಗದಲ್ಲಿ ಹುಟ್ಟಿದ್ರಿ ಆದರೆ ರಾಜಯೋಗ ನನ್ನ ಜೀವನದಲ್ಲಿ ಬಂದೇ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ ಯಾಕೆ ಬಂದಿಲ್ಲ ಜೀವನದಲ್ಲಿ ರಾಜಯೋಗ ಇನ್ನೂ ಆ ಮನುಷ್ಯನಿಗೆ ಕರ್ಮ ಕಳೆದಿಲ್ಲ ಮೈಯೆಲ್ಲ ಗಲೀಜು ಮೆತ್ಕೊಂಬಿಟ್ಟು ಸಿಕ್ಕಾಪಟ್ಟೆ ದುರ್ವಾಸನೆ ತುಂಬ್ಕೊಂಬಿಟ್ಟು ಮೈಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಪರ್ಫ್ಯೂಮ್ ಸ್ವಲ್ಪ ಇರುತ್ತೆ ಅದನ್ನು ಓಡ್ಕೊಂಡ್ರೆ ಎಲ್ಲಿ ಬರುತ್ತೆ ಸುತ್ತು ದುರ್ವಾಸನೆ ನೀನು ಸಂಟಾಕೊಂಡು ಏನು ಪ್ರಯೋಜನ ಏನೂ ಇಲ್ಲ ಆ ದುರ್ವಾಸನೆಯಲ್ಲಿ ಇದು ಮಿಶ್ರಣ ಆಗಿಬಿಟ್ಟು ದುರ್ವಾಸನೆ ಗೊತ್ತಾಗಲ್ಲ ಅದಕ್ಕೆ ಎಲ್ಲಿ ಶುಭ್ರತೆ ಇರುತ್ತೋ ಅಲ್ಲಿ ಸುವಾಸನೆ ಇರುತ್ತೆ ಅದೇ ರೀತಿ ಯಾವ ಜಾತಕದಲ್ಲಿ ಕರ್ಮವೆಲ್ಲವೂ ಸಂಕ್ಷಿಪ್ತವಾಗಿ ಕಳೆದು ಹೋಗುತ್ತೋ ಆಗ ಗಜಕೇಚರಿ ಯೋಗ ಪ್ರಭಾವ ಸ್ಟಾರ್ಟ್ ಆಗುತ್ತೆ ಆ ಗಜಕೇಚರಿ ಯೋಗನೇ ಅಂಥದ್ದು ತುಂಬ ಅದ್ಭುತವಾದ ಯೋಗಗಳು ಯೋಗಗಳ ಬಗ್ಗೆ ತಿಳಿಸ್ತೀನಿ ಒಬ್ಬ ಸಾಧಾರಣ ವ್ಯಕ್ತಿಗೆ ಮನುಷ್ಯನಿಗೆ ಎಷ್ಟು ಯೋಗಗಳು ಬರುತ್ತೆ ಆ ಯೋಗವನ್ನು ಯಾವ ರೀತಿ ರೂಪಿಸ್ಕೊಳ್ಳೋಂಥದ್ದು ಆ ಯೋಗ ಬಂದಾಗ ಏನೇನು ಫಲಗಳಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಆದರೆ ಈ ದಿನ ಯಾರ ಜಾತಕದಲ್ಲಿ ಗಜಕೇಚರಿ ಯೋಗ ಇದೆಯೋ ಇಲ್ವೋ ಆದರೆ ಆ ಗಜಕೇಚರಿ ಯೋಗದ ಫಲವನ್ನು ಅನುಭವಿಸ್ಬೇಕು ಅದು ನಮ್ಗೆ ಸಿಗಬೇಕು ಅಂತಂದರೆ ಸ್ಮಾಲ್ ಟಿಪ್ಸ್ ಇದೆ ಇವತ್ತು ಅಂದರೆ ನವಮಿ ತಿಥಿಯಲ್ಲಿ ವಿಶೇಷವಾಗಿ ಗುರುವಾರ ಅಸ್ತ ನಕ್ಷತ್ರ ಬಂದಾಗ ಅದು ಮಾರ್ಗಶಿರ ಮಾಸದಲ್ಲೇ ಗಜಕೇಚರಿ ಯೋಗದ ಫಲವನ್ನು ಹೊಂದಬಹುದು ಅಂತ ಒಂದು ಟಿಪ್ಸನ್ನು ನಾನು ಕೊಡ್ತೀನಿ ಅದು ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನೀವೇನು ಮಾಡಬೇಕು ಅಂತ ಆದರೆ ಈ ದಿನದ ಒಂದು ವಿಚಾರಕ್ಕೆ ನಾವು ತಗೊಂಡಾದಾಗ ನೋಡಿದಾಗ ನಾವು ಇಂದಿನ ಸಂಚಿಗಳೆಲ್ಲ ಮಾತಾಡ್ತಾ ಬಂದ್ವಿ ಮಕ್ಕಳು ಸ್ಮರಣಾಶಕ್ತಿಯನ್ನು ವೃದ್ಧಿಸುವುದು ಹೇಗೆ ಮಕ್ಕಳು ಪಾಪ ಮಕ್ಕಳೇ ಅಂತಲ್ಲ ಒಂದು 6 ತಿಂಗಳ ಮಗುವಿಂದ 60-70-90 ವರ್ಷದ ತನಕ ಇರ್ತಾರೆ ಎಲ್ಲರಿಗೂ ಅನ್ವಯಿಸುತ್ತೆ ನಾನು ಹೇಳುವಂಥದ್ದು ಈಗ ಯಾವ ರೀತಿ ವೃದ್ಧಿಸ್ಕೋಬೇಕು ಯಾವ ರೀತಿ ಅನುಕೂಲ ಆಗುತ್ತೆ ಅದು ಏನು ಅದ್ಭುತವಾಗಿ ತೋರಿಸುವಂಥ ವಿಧಾನ ನಮ್ಮ ಜೀವನದಲ್ಲಿ ಸಾಕಷ್ಟು ಜನ ಒಲೆ ಮೇಲೆ ಪಾಪ ಅಡುಗೆ ಮಾಡಲಿಕ್ಕೆ ಅಡುಗೆ ಅನ್ನೋದಕ್ಕಿಂತ ಹಾಲಿಟ್ಟಿರ್ತಾರೆ ಟಿ ವಿ ನೋಡ್ಕೊಂಡು ಕೂತ್ಕೊಂತಾರೆ ಅಥವಾ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ ಹಾಲು ಉಕ್ಕಿದಾಗ ಅಯ್ಯೋ ಮರ್ತೋದೆ ಎಷ್ಟೋ ಜನ ಐರನ್ ಬಾಕ್ಸ್ ಹಾಕಿರ್ತಾರೆ ಪ್ಲಗ್ಗು ಫುಲ್ ಹಾಟ್ ಆಗಿರುತ್ತೆ ಮರ್ತೇ ಹೋಗಿರ್ತಾರೆ ಹಿಂಗೆ ತಗೊಂಡು ಹಿಂಗೆ ಇಟ್ಟಿದ ತಕ್ಷಣ ಸುಟ್ಟೆ ಹೋಗುತ್ತೆ ಬಟ್ಟೆ ಅಯ್ಯೋ ಓವರ್ ಹೀಟ್ ಆಗಿದೆ ಮರ್ತೋಗ್ಬಿಟ್ಟಿದೆ ಹಾಟ್ ಜಾಸ್ಟ್
आ रीति सण्णोर्गू बरुत्ते दोड्डोर्गू बरुत्ते मरु केलोरु एनु माड्तारे गोत्ता कैयल्ले हिड्कोंडिर्तारे मनेयल्ले हुडुकाड्बिड्तारे ಮನೆಯಲ್ಲ ಹುಡುಕಿ 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 ಆ ಸಮಯ ಹಾಗೆ ಮಾಡ್ಬಿಡುತ್ತೆ ಹುಡುಕಿ ಹುಡುಕಿ ಎಲ್ಲೋಯ್ತು ಅಂತಂದಾಗ ಮತ್ತೆ ಕೈ ನೋಡ್ಕೊಂಡ ಕೈಯಲ್ಲೇ ಇರುತ್ತೆ ಮೊಬೈಲ್ ಎಷ್ಟೋ ಜನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮನೆಯಲ್ಲ ಹುಡುಕ್ತಾರೆ ಜೋಬಲ್ ಮೊಬೈಲ್ ಇಟ್ಕೊಂಡು ಮನೆಯಲ್ಲ ಹುಡುಕ್ತಾರೆ ಎದುರುಗಡೆ ಪ್ಲಗ್ ಅಲ್ಲಿ ಚಾರ್ಜರ್ ಇರುತ್ತೆ ಮನೆಯಲ್ಲ ಹುಡುಕ್ತಾ ಇರ್ತಾರೆ ಗಾಬರಿ ಪಟ್ಕೊಂಡು ಹೆಣ್ಮಕ್ಕಳು ಅಷ್ಟೇ ಪರ್ಸಲ್ ದುಡ್ಡು ಇರುತ್ತೆ ಅಯ್ಯೋ ಮನೆಯಲ್ಲೇ ದುಡ್ಡು ಬಿಟ್ಬಿಟ್ಟು ನೋಡ್ಬಿಟ್ಟಿದ್ದೀನಿ ಅಂತಾರೆ ಕೆಲವರು ಇನ್ನೂ ಬುದ್ಧಿವಂತರು ಏನಪ್ಪ ಅಂತಂದ್ರೆ ಎಲ್ಲ ದುಡ್ಡೆಲ್ಲ ಹಾಕಿ ರೆಡಿ ಮಾಡ್ತಾರೆ ಜಾಬ್ಗೆ ಬೇರೆ ಶರ್ಟ್ ಹಾಕೊಂಡು ಹೋಗ್ಬಿಡ್ತಾರೆ ಅಲ್ಲ ಹೋಟ್ಲಲ್ಲೋ ಅಥವಾ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಅಯ್ಯೋ ಮರ್ತು ಬಂದ್ಬಿಟ್ನಲ್ಲ ಆ ದುಡ್ಡು ಸಾಕಷ್ಟು ಜನಕ್ಕೆ ಇವೆಲ್ಲ ಏನಪ್ಪ ಅಂತಂದ್ರೆ ಮೆಮೊರಿ ಕಂಟೆಂಟ್ ಬಾಡಿನಲ್ಲಿ ಕುಗ್ದಾಗಿಂತದ್ದು ಆಗುತ್ತೆ ನೆನಪಿನ ಶಕ್ತಿ ಅತ್ಯಂತ ಅಮೂಲ್ಯ ಮನುಷ್ಯನಿಗೆ ನೋಡಿ ಮನುಷ್ಯನಿಗೆ ಮರುವು ಅನ್ನೋದು ಇದೆ ಇಲ್ಲ ಅಂತ ಹೇಳಿಲ್ಲ ಈ ದಿನ ನಿಮಗೆ ಆ ಮರುವು ಬಗ್ಗೆ ಒಂದು ಅದ್ಭುತವಾದ ಸಂದರ್ಶನವನ್ನು ಮಾಡಿ ತೋರಿಸ್ತೀನಿ ಮರು ಮನುಷ್ಯನಿಗೆ ಯಾವದರಲ್ಲಿ ಇರಬೇಕು ಕಷ್ಟವನ್ನ ಮರಿಬೇಕು ನೋವನ್ನ ಮರಿಬೇಕು ನೋಡಿ ಒಂದು ಹೆಣ್ಣು ತನ್ನ ಗಂಡ ತೀರ್ಕೊಂಡಾಗ ಕೊಳೋ ಅಂತ ಅಳ್ತಾ ಇರ್ತಾಳೆ 3 ವರ್ಷ 4 ವರ್ಷ ಆದಮೇಲೆ ಅಳೋದಿಲ್ಲ ಅಂತಂದ್ರೆ ಆ ನೋವನ್ನ ಮರೆತ್ಲು ಅದರಲ್ಲಿ ಮರವಿರಬೇಕು ಒಂದು ತಾಯಿ ಸಣ್ಣ ಪುಟ್ಟ ಮಗು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ವೃದ್ಧಿ ಮಾಡ್ತಾಳೆ ಬೆಳೆಸ್ತಾಳೆ ಅಲ್ಪಾಯಿಷಲ್ಲೋ ಎಲ್ಲೋ ತಿರ್ಕೊಂಡ್ಬಿಡುತ್ತೆ ತಿರ್ಕೊಂಡಿದ್ದ ತಕ್ಷಣ ಆ ತಾಯಿ ಯಾವಾಗ ಅಳ್ತಾಳೆ ಕೊಳೋ ಅಂತಾಳೆ ಇನ್ನೊಂದು ಮಗು ಹುಟ್ಟಿದ ತಕ್ಷಣ ಅದನ್ನು ಮರ್ತೋಗ್ತಾಳೆ ಅಳೋದಿಲ್ಲ ಡೈಲಿ ಅಂತಂದ್ರೆ ಆ ನೋವನ್ನು ಮರ್ತಲು ಅಂತ ಯಾವತ್ತೆ ಆಗಲಿ ಕಹಿ ಘಟನೆಗಳನ್ನು ನೋವನ್ನು ಮನುಷ್ಯ ಮರ್ತೋಗಬೇಕು ಹೇಳ್ತೀನಿ ಇನ್ನು ಮುಂದೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಮಾತಾಡೋಣ ಮರವು ಅನ್ನೋದು ಯಾತಕ್ಕಾಗಿ ಇರಬೇಕು ಅದು ಎಷ್ಟು ಮುಖ್ಯ ಅನ್ನೋದನ್ನ ಯಾವ ವಿಷಯವನ್ನ ನಾವು ಮರೆತ್ರೆ ಒಳಿತು ಅನ್ನೋದನ್ನ ತಿಳಿಸ್ಕೊಡ್ತಿದ್ರು ಇನ್ನ ಈಗ ಮರವು ಇಂದ ಹೊರಗೆ ಬಂದ್ರೆ ಜ್ಞಾಪಕ ಶಕ್ತಿಯನ್ನ ನಾವು ವೃದ್ಧಿಸ್ಕೊಳ್ಳೋದು ಹೇಗೆ ಎಲ್ಲಾ ವಯೋಮಾನದವರಿಗೂ ಯಾಕೆ ಇದು ಅಗತ್ಯ ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ ಬನ್ನಿ ಕೇಳೋಣ ಗುರುಜಿ ಮರವು ಮನುಷ್ಯನಿಗೆ ನಾನು ಆಗ್ಲೇನೆ ತಿಳಿಸ್ತಿದ್ದೆ ಮರವು ಯಾವದರಲ್ಲಿ ಇರಬೇಕು ಅಂತ ಹೌದು ಮರವಿದ್ರೆ ಮನುಷ್ಯ ಸುಖ ಜೀವನವನ್ನು ಅನುಭವಿಸಬಹುದು ಅನುಭವಿಸಬಹುದು ಆದರೆ ಮರಿಯಕ್ಕೆ ಆಗಿಲ್ಲ ಅಂತಂದ್ರೆ ಖಂಡಿತ ಆಗೋದಿಲ್ಲ ಒಂದು ಸಣ್ಣ ಮಗು ನೋಡಿ ಅದಕ್ಕೆ ಏನಾದರೂ ಗಾಢವಾದ ಪೆಟ್ಟಾಗೋಯ್ತು ಅನ್ಕೊಳ್ಳಿ ಸಿಕ್ಕಾಪಟ್ಟೆ ಅಳುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ನಗ್ತಾ ಇರುತ್ತೆ ಮತ್ತೆ ಅದು ನೆನಪಾದಾಗ ಅಳ್ತಾ ಇರುತ್ತೆ ಅಂತಂದ್ರೆ ಆ ಮಗುವಿಂದ ನಾವು ಕಲಿಬೋದು ನೋವನ್ನು ಮರಿಬೇಕು ಅನ್ನೋದು ದೊಡ್ಡವರು ಹೇಳ್ತಾರಲ್ವಾ ಮಕ್ಕಳು ಭಗವಂತನಿದ್ದ ಹಾಗೆ ಅಂತ ಹಾಗೆ ಆ ಮಗುವಿಂದ ಕೇಳ್ಬೋದು ಮಗುವಿನಿಂದ ಕಲಿಯುವಂಥ ಸಾಕಷ್ಟು ಇರುತ್ತೆ ದೊಡ್ಡವರು ದೊಡ್ಡವರಿಂದ ಮಕ್ಕಳು ಕಳೋದು ಭಾಷೆ ಸಂಸ್ಕಾರ ಆದರೆ ಅದು ಮೌನವಾಗಿ ಮಾಡತಕ್ಕಂಥ ಕೆಲಸಗಳು ಕೆಲವೊಂದಿಡುತ್ತಲ್ಲ ಅದನ್ನು ನೋಡಿ ಮನುಷ್ಯ ಎಷ್ಟೋ ಕಲಿಬೇಕು ಸಾಕಷ್ಟು ಇರುತ್ತೆ ಕಲಿಯುವಂಥದ್ದು ಅದನ್ನ ನೀವು ಅನುಭವಿಸಿ ನೋಡಬೇಕು ಯಾರಾದರೂ ಮಕ್ಕಳಿರುತ್ತಲ್ಲ ಆ ಮಕ್ಕಳು ನೋಡಿ ಅನುಭವಿಸಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಗದ್ರೆ ನಾಟಕದ ನಗು ಇರೋದಿಲ್ಲ ಮಕ್ಕಳಲ್ಲಿ ಯಾವತ್ತಾದರೂ ನಾಟಕದ ನಗು ನೋಡಿದ್ದೀರಾ ಈಗ ನಾಟಕದ ನಗುವೇ ಜಾಸ್ತಿ ಏನು ಮಾಡೋಕ್ಕಾಗತ್ತೆ ಆ ರೀತಿ ಪ್ರಪಂಚ ಹಂಗೆ ಮಾಡಿಬಿಡುತ್ತೆ ಮನಸ್ಸಲ್ಲಿ ಒಂದು ಒಳಗಡೆ ಇಟ್ಕೊಳ್ಳೋದು ಆಚೆ ಒಂದು ಇಟ್ಕೊಳ್ಳೋದು ಎದುರುಗಡೆ ಬಂದ್ಬಿಟ್ಟು ನಮಸ್ತೆ ಗುರುಗಳೇ ಚೆನ್ನಾಗಿದ್ರಾ ಹಿ ಹಿ ಅಂದ್ಬಿಡೋದು ಆಚೆ ಹೋಗ್ಬಿಟ್ಟು ಅಯ್ಯೋ ಬಿಡ್ರಿ ಅಂದ್ಕೊಂಡು ಹೋಗೋದು ಇಂಥ ನಾಟಕದ ಜನ ವ್ಯರ್ಥ ಪ್ರಯೋಜನ ಇಲ್ಲ ಆನಂದಪೂರ್ವಕ ನಗ್ಬೇಕು ನಗ್ತಾ ಇದ್ರೆ ಕಣ್ಣಲ್ಲಿ ನೀರು ಬರಬೇಕಂತ ಅಂತಂದರೆ ಒಂದು ಮನುಷ್ಯ ನ್ಯಾಚುರಲ್ಲಾಗಿ ಆ ಮಕ್ಕಳಿಂದ ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ ಅದೇ ಗುಣ ಮನುಷ್ಯನಿಗೆ ನೋಡಿ ಆ ಮಗುಗೆ ಏನು ಮನಸ್ಸಲ್ಲಿ ಏನು ಕಲ್ಮಶನೇ ಇಲ್ಲ ಅಂಥದ್ದನ್ನು ನಾವು ಕಲಿಬೇಕು ತಗೋಬೇಕು ಅವರಿಂದ ಆದರೆ ಪಾಪಿಗಳ ಕಣ್ಣು ಅವ್ರ ಮೇಲೆ ಬಿದ್ದು ಪಾಪಿಗಳ ಜೊತೆ ಕರ್ಮಗಳ ಜೊತೆ ಸುಳ್ಳೆಯರ ಜೊತೆ ಬೆರ್ಕೊಂಡು ಪಾಪ ಅದು ಚೇಂಜ್ ಆಗ್ತಾ ಬರುತ್ತೆ ಪ್ರಕೃತಿಯಲ್ಲಿ ನೋಡಿ ಅದರಿಂದ ನಾವೆಷ್ಟು ಕಲಿಯುವಂಥದ್ದಿರುತ್ತೆ ಅದೇ ರೀತಿ ಮನುಷ್ಯನ ಮರು ಮತ್ತಿನಲ್ಲಿ ನೋಡಿ ಅಣ್ಣ ತಮ್ಮಂದರು ಗಲಾಟೆ ಮಾಡಿಬಿಟ್ಟಿರ್ತಾರೆ ತುಂಬ ಮತ್ತೆ ಒಂದಲ್ಲ ಒಂದಿನ ಒಂದಾಗ್ತಾರೆ ನಗ್ ನಗ್ತಾ ಇರ್ತಾರೆ ಹಳೇದನ್ನು ಮರೆತೋಗ್ತಾರೆ ಅಷ್ಟೇ ಯಾಕೆ ಗಂಡ ಹೆಂಡ್ತಿರು
सहयति सायसो तर उड़दाकबिटिर्तने आर तिंगलिगे गंड हेंडति सुंद आराम नग्नता तुम्बा चेन्नागिर्तार अंतंद्रे केट्ट घटनेगळन्न मर्तोद्रु सिहि घटनेगळन्न हागे इट्कोबेकु यावत्ते आगलि अदे रीति ना ओदिर्तक्कंत ओळ्ळेदन्न प्रतियोब्ब मनुष्यनू नेनपिट्कोबेकु केट्टदन्न मरीता होगबेकु मक्कळु अष्टे यारो बैद्रु अदु मर्तोगि बुद्धि हेळिद्र नेनपिट्कोळ्ळि ಓದುದ್ರ ನೆನ್ಪಿಟ್ಕೊಳ್ಳಿ ಆದ್ರೆ ನೆನ್ಪಿಟ್ಕೊಳ್ಳಿ ಆ ನೆನಪೇ ಇರಲ್ಲ ಅಂತ ಅಂದಮೇಲೆ ಇನ್ನೇನು ಹೇಳೋದು ನಾನು ಇಷ್ಟ ಹೇಳಿ ಪ್ರಯೋಜನ ಇಲ್ಲ ಫಸ್ಟ್ ಅದಕ್ಕೆ ಔಷಧಿ ಹೇಳಿಬಿಡ್ತೀನಿ ಅಷ್ಟೇ ಅಲ್ಲ ವೀಕ್ಷಕ ಬಂದವರೇ ನಾನು ನಿನ್ನೆ ಎಲ್ಲ ಹೇಳ್ತಿದ್ದೆ ಮಕ್ಕಳಿಗೋಸ್ಕರ ಒಂದು ಅದ್ಭುತವಾದ ಚಕ್ರವನ್ನ ಮಾಡ್ಸಿದೀವಿ ಸ್ವಂತ ನಾನೇ ಮಾಡಿರೋದು ನನಗೆ ಭಗವಂತ ಕೊಟ್ಟಿರತಕ್ಕಂತ ಶಕ್ತಿಯಿಂದ ನಾನು ನಿರೂಪ ಅದನ್ನ ವೈಜ್ಞಾನಿಕವಾಗಿ ಕೂಡ ಅದನ್ನ ಪ್ರೂಫ್ ಮಾಡಿ ಇಟ್ಬಿಡಿದೀನಿ ಅದರಿಂದ ಒಂದು ಚಕ್ರ ಆ ಒಂದು ಚಕ್ರ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ಮತ್ತು ಶಿವ ಗ್ರಂಥಿಗಳು ಅಂತ ಇರುತ್ತೆ ಬ್ರಹ್ಮಗ್ರಂಥಿ ಸರಸ್ವತಿಯ ಗ್ರಂಥಿಗಳು ಮೆದುಳಿನಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ ಸಹಸ್ರಾರ ಚಕ್ರದಲ್ಲಿ ಅದು ಯಾವಾಗಲೂ ನಿಮಗೆ ಗೊತ್ತಿರಬಹುದು ಈ ಶಾರ್ಟ್ ಸರ್ಕ್ಯೂಟ್ ಆಗ್ತಿರತಲ್ಲ ಆ ರೀತಿ ಯಾವಾಗಲೂ ಇರುತ್ತೆ ಆಕ್ಟಿವ್ ಅಲ್ಲಿ ಇರುತ್ತೆ ಅದು ಯಾವಾಗ ಅದರ ಮೇಲೆ ಧೂಳು ಕಲ್ಮಶಗಳು ಕೂತ್ಕೊಳ್ಳುತ್ತೋ ಆ ಸಮಯದಲ್ಲಿ ಏನಾಗುತ್ತೆ ಅದು ಕ್ಲೀನ್ ಆಗಿರೋದಿಲ್ಲ ಆಗ ಅದರ ಮೇಲೆ ಧೂಳಿದ್ದಾಗ ಜಿಡ್ಡು ಕೂತ್ಕೊಂಡಾಗ ಸರಿಯಾಗಿ ವರ್ಕ್ ಆಗೋದಿಲ್ಲ ಆಗ ನೋಡಿ ಜಸ್ಟ್ ಒಂದು ಕಾಯಿಲ್ ಇರುತ್ತೆ ಯಾವುದೋ ಒಂದು ಗಾಡಿ ವೆಹಿಕಲ್ ಪ್ಲಗ್ ಅಂತ ಕೇಳಿರ್ತೀನಿ ಪ್ಲಗ್ ಎಲ್ಲಾ ವೆಹಿಕಲ್ಸ್ ಗೂ ಪ್ಲಗ್ ಇರುತ್ತೆ ಸರಿಯಾಗಿ ಅದು ಟೈಮಿಂಗ್ ಅಡ್ಜಸ್ಟ್ ಆಗ್ತಿಲ್ಲ ಸರಿಯಾಗಿ ಪ್ರಾಬ್ಲಮ್ ಆಗ್ತಿದೆ ಎಷ್ಟು ತುಳಿದ್ರೂ ಸ್ಟಾರ್ಟ್ ಆಗ್ತಿಲ್ಲ ಅಂತಂದಾಗ ಪ್ಲಗ್ನಿಂಗ್ ಬಿಚ್ಚುತ್ತಾರೆ ಪ್ಲಗ್ನಿಂಗ್ ಇಚ್ಚಿಬಿಟ್ಟು ಅದನ್ನ ಸ್ವಲ್ಪ ಒರೆಸಿಬಿಟ್ಟು ಸ್ವಲ್ಪ ಅದಕ್ಕೆ ಆಯಿಲ್ ಆಯಿಲ್ ಅಲ್ಲ ಪೆಟ್ರೋಲ್ ಹಾಕಿ ಸ್ವಲ್ಪ ಬೆಂಕಿ ಇಟ್ಟು ಒರೆಸಿಬಿಟ್ಟು ಫುಲ್ ಇದು ಮಾಡಿ ಮತ್ತೆ ಅದಕ್ಕೆ ಶಾಖವನ್ನು ಕೊಟ್ಟು ಫಿಟ್ ಮಾಡ್ತಾರೆ ತೊಳೆದಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಮೆದುಳಿಗೂ ಸಹ ಅಲ್ಲಲ್ಲಿ ಕೆಲವೊಂದು ಗ್ರಂಥಿಗಳು ಇರ್ತವೆ ಯಾವಾಗಲೂ ಶಾರ್ಟ್ ಆಗ್ತಾ ಇರುತ್ತೆ ಅದರ ಮೇಲೆ ಕಲ್ಮಶಗಳು ಕೂತ್ಕೊಂಡು ಒಳಗಡೆ ಇದಾದಾಗ ಅಂತಂದ್ರೆ ಆ ಮಂಕು ಅನ್ನೋ ಒಂದು ಕಲ್ಮಶ ಕೂತ್ಕೊಂಡಾಗ ಆಟೋಮ್ಯಾಟಿಕ್ ಮರು ಹೋಗ್ತಾ ಇರುತ್ತೆ ಅಂತವರಿಗೆಲ್ಲ ಈ ಚಕ್ರ ಈಗ ಚಕ್ರ ನೀವು ನೋಡ್ತಾ ಇರ್ತೀರಿ ವಿಶೇಷವಾದ ಚಕ್ರ ಈ ಚಕ್ರವನ್ನ ನೀವೇನ್ ಮಾಡಬೇಕು ಅದ್ಭುತವಾಗಿ ನಾನು ತೋರಿಸ್ತಾ ಇದೀನಿ ಈಗ ನಿಮ್ಮ ಚಕ್ರಕ್ಕೆ ಈ ಚಕ್ರವನ್ನ ಜನವರಿ 1ನೇ ತಾರೀಕು ಈ ಚಕ್ರವನ್ನ ವಿಶೇಷವಾಗಿ ನೋಡಿ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದು ಸಹಸ್ರಾರ ಚಕ್ರ ಮನುಷ್ಯನ ತಲೆಯಲ್ಲಿ ಇರತಕ್ಕಂತ ಬ್ರಹ್ಮಗಂತ್ರಿಯ ಒಂದು ಚಕ್ರ ಇದು ನೋಡಕ್ಕೆ ಶ್ರೀಚಕ್ರ ರೂಪದಲ್ಲಿ ಇದೆ ಬೆಂಕಿ ಜ್ವಾಲೆಯಲ್ಲಿ ಇದೆ ಪಾಸಿಟಿವ್ ಎಲ್ಲವೂ ಕಾಣಿಸ್ತಿದೆ ನೋಡಿ ಅದು ತಿರುಗ್ತಾ ಇರೋ ತರ ಅನ್ಸ್ತಾ ಇರುತ್ತೆ ನಿಮಗೆ ಹಾಗೆ ನೋಡ್ತಾ ಇರಿ ಅದು 3D ಇಮೇಜ್ ಅಲ್ಲ ಜಸ್ಟ್ ನಾವು ಮಾಡಿರತಕ್ಕಂತದ್ದು ಒಂದು ಸ್ಟಿಕ್ಕರ್ ಅಷ್ಟೇ ಇದನ್ನ ನಾವು ಏನು ಹೇಳ್ತೀವಿ ಒಂದು ಚಕ್ರ ಯಾವುದು ವಿದ್ಯಾ ಚಕ್ರ ಅಂತ ನಾನು ಹೆಸರು ಇಟ್ಟಿದ್ದೀನಿ ಇದನ್ನ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ಯೂಸ್ ಮಾಡಬಹುದು ಪ್ರತಿದಿನ ದಿನಕ್ಕೆ ಒಂದು ನಿಮಿಷ ಪ್ರತಿದಿನ ದಿನಕ್ಕೆ ಒಂದು ನಿಮಿಷ ಇದನ್ನ ಅಬ್ಸರ್ವ್ ಮಾಡಿದ್ರೆ ಸಾಕು ರಾತ್ರಿ ಮಲಗೋಕ್ಕೆ ಮುಂಚೆ ಒಂದು ನಿಮಿಷ ಅದನ್ನ ನೋಡಿ ಡೀಪಾಗಿ ಮತ್ತೆ ಬೆಳಗ್ಗೆನೇ ಒಂದು ನಿಮಿಷ ಅದನ್ನ ಡೀಪಾಗಿ ನೋಡಿ ಅಷ್ಟೇ ಒಂದು ನಿಮಿಷ ಆ ಮನುಷ್ಯ ಎಲ್ಲವೂ ನೆನಪಿರುತ್ತೆ ಮತ್ತೆ ಸಹಸ್ರಾರು ಚಕ್ರ ಜಾಗೃತವಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗಿಬಿಡುತ್ತೆ ಇದೊಂದರ ಅದ್ಭುತವಾದ ಶಕ್ತಿ ಪ್ರತಿನಿತ್ಯ ಇದನ್ನ ಹಾಗೆ ಅಬ್ಸರ್ವ್ ಡೀಪಾಗಿ ಗಮನಿಸ್ತಾ ಹೋಗಬೇಕು ಈ ರೀತಿ ಮಾಡ್ತಾ 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 ಮನುಷ್ಯನಿಗೆ ಒಂದು ತಾಂತ್ರಿಕ ಶಕ್ತಿ ಒಳಗಡೆ ಆಟೋಮ್ಯಾಟಿಕ್ ಆಗಿ ಬರ್ತಾ ಹೋಗುತ್ತೆ ಅಂತಂದ್ರೆ ಆ ಒಂದು ಜಾಗೃತವಾಗ್ತಾ ಹೋಗುತ್ತೆ ಜಾಗೃತ ಯಾವಾಗ ಆಗ್ತಾ ಹೋಗುತ್ತೋ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ನೀವು ನೋಡ್ತಾ ಇರತಕ್ಕಂತದ್ದು ಈ ಒಂದು ಸ್ಥಳ ಈ ಒಂದು ಎರಡು ಒಳಗಡೆ ಇನ್ನರ್ ವೇವ್ಸ್ ಹಾಗೆ ಹೋಗ್ತಾ ಇರುತ್ತೆ ಡೀಪಾಗಿ ಅದನ್ನ ಅಬ್ಸರ್ವ್ ಮಾಡ್ತಾ ಒಂದು ಡಿಪ್ರೆಷನ್ ಪೇಷಂಟು ಅಷ್ಟೇ ಅದನ್ನ ದಿನಕ್ಕೆ ಒಂದು ನಿಮಿಷ ನೋಡ್ತಿದ್ರೆ ಆ ಮನುಷ್ಯನಿಗೆ ಡಿಪ್ರೆಷನ್ ಇಲ್ಲ ಪಾಸಿಟಿವ್ ಬಂದ್ಬಿಡುತ್ತೆ ತನ್ನ ಮೇಲೆ ತನ್ನ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಲೈಫಲ್ಲಿ ಯಾವುದನ್ನು ಮರೆಯಲ್ಲ ಅಂತ ಒಂದು ಅದ್ಭುತವಾದ ವಿಶೇಷವಾದ ಚಕ್ರ ಇದು ಈ ಚಕ್ರವನ್ನ ಜನವರಿ 1ನೇ ತಾರೀಕು ಜಿ ಮಾಧ್ಯಮ ಈ ವಸದೇವ ಕುಟುಂಬದಿಂದ ಬೆಂಗಳೂರಲ್ಲಿ MG ರೋಡ್ ಅಲ್ಲಿ ನಮ್ಮ ಮಾಧ್ಯಮ ಇದೆ ಅಲ್ಲಿ ಜಿ ಟಿವಿ ಕನ್ನಡ ಅಲ್ಲಿ ಬಂದು ನಿಮ್ಮ ಮಗುವಿನ ಜೊತೆ ಬಂದ್ರೆ ಮಾತ್ರ ಕೊಡ್ತಾರೆ ಹಿರಿಯರು ನಮ್ಮ ಮಗ ಮನೆಯಲ್ಲಿ ಇದ್ದಾರೆ ಅವರು ಬರಲ್ಲ ಅಂತಂದ್ರೆ ನೀವೇನೇ ಮಾಡಿದ್ರು 10 ಲಕ್ಷ ಕೊಡ್ತೀವಿ ಅಂದ್ರು ಕೊಡೋದಿಲ್ಲ ಮಗುವಿನೊಂದಿಗೆ ಬಂದ್ರೆ ಮಾತ್ರನೇ ಅದು ಕೊಡುವಂತದ್ದು ನಿಮ್ಮ ಮಗು ಕರ್ಕೊಂಡು ಬರಬೇಕು ಆ ಮಗು ಕೈಯಲ್ಲಿ ಒಂದು ಸಿಗ್ನೇಚರ್ ಬರೀಬೇಕು ಡೈರಿ ಇಟ್ಟಿರ್ತೀವಿ ಅದರಲ್ಲಿ ಬರೆದು ತಗೊಂಡು ಹೋಗಬೇಕು ಹೆಸರು ಊರು ಅಷ್ಟೇ ಆ ಮಗು ಬರೀಬೇಕು ಅಥವಾ ಮಗು ಸಲುವಾಗಿ ನೀವು ಬರೀ ಮಗುವನ್ನ ಕರ್ಕೊಂಡು ಬಂದ್ರೆ ಮಾತ್ರನೇ ಅಲ್ಲಿ ಕೊಡೋದು ಬಿಕಾಸ್ ಇಲ್ಲ ಅಂದ್ರೆ ಕೊಡೋದಿಲ್ಲ ಅಲ್ಲೆಲ್ಲ ಸಿಸಿ ಕ್ಯಾಮೆರಾಸ್ ಎಲ್ಲ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ನೀವು ಬಂದು ತಗೊಂಡ್ರು ಮಗುನ ಕರ್ಕೊಂಡು ಬಂದು ತೋರಿಸಿದ್ರೆ ಒಂದು ಕೊಡ್ತಾರೆ ಇಲ್ಲ ಅಂತಂದ್ರೆ ಅವ್ರಿಗೆ ಪರ್ಮಿಷನ್ಸ್ ಆರ್ಡರ್ ಕೊಟ್ಬಿಟ್ಟಿರ್ತೀವಿ ನಾವು ಕೊಡಬೇಡಿ ಅಂತ
ನಾವಿರಲಿ ಇಲ್ಲದೇ ಇರಲಿ ನಿಮಗೆ ಕೊಡೋದಿಲ್ಲ ಅದು ಸಾಧ್ಯ ಆಗೋದಿಲ್ಲ ನೀವು ಎಷ್ಟು ಬೇಳಾಡಿದ್ರೂ ಆಗದೇ ಇರೋದಿಲ್ಲ ಅದನ್ನ ಮಕ್ಕಳನ್ನ ಕರ್ಕೊಂಡು ಬಂದು ತಗೊಂಡು ಹೋಗಿ ನೀವು ಎಷ್ಟು ಜನ ಆದ್ರೂ ಬಂದು ತಗೊಂಡು ಹೋಗಿ 1 ಲಕ್ಷ ಜನ ಬಂದ್ರು ನಾವು ಕೊಡ್ತೀವಿ ತೊಂದರೆ ಇಲ್ಲ ಬಂದು ತಗೊಂಡು ಹೋಗಬೇಕು 1ನೇ ತಾರೀಕು ಮಾತ್ರನೇ 31ನೇ ತಾರೀಕು ಬಂದ್ರು ಕೊಡೋದಿಲ್ಲ 2ನೇ ತಾರೀಕು ಬಂದ್ರು ಕೊಡೋದಿಲ್ಲ ಕೇವಲ 31ನೇ ತಾರೀಕಿನ ಅವತ್ತು ಮಾತ್ರ 1ನೇ ತಾರೀಕು ಮಾತ್ರನೇ ಜನವರಿ 1ನೇ ತಾರೀಕು ನಾವು ಇದನ್ನ ಕೊಡ್ತಾ ಇದೀವಿ ಅನ್ಸ್ತಾ ಇದೀವಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಬಹುದು ಇದನ್ನ ತಾವು ಏನು ಮಾಡ್ಕೋಬೇಕು ನೆನ್ನೆ ಹೇಳಿದಿನಿ ಒಂದು ಹೋದ ಜಾಗದಲ್ಲಿ ಇಟ್ಕೊಳ್ಳಿ ದಿನಕ್ಕೆ 1 ನಿಮಿಷ ಅಬ್ಸರ್ವ್ ಮಾಡ್ತಿದ್ರು ಸಾಕು ಇದು ಸ್ಟಿಕ್ಕರ್ ಎಲ್ಲಾದರೂ ಬೋರ್ಡ್ ಅಲ್ಲಿ ಹಚ್ಚಬಹುದು ಅಥವಾ ಫ್ರೇಮ್ ಹಾಕಿ ಇಟ್ಕೊಳ್ಳಿ ವಾಟ್ ಎವರ್ ನಿಮಗೆ ಹೆಂಗ ಅನ್ಸುತ್ತೆ ಹಾಗೆ ಮಾಡ್ಕೊಳ್ಳಿ ಇದರ ಜೊತೆಗೆ ನೀವು ಮನೆಯಲ್ಲಿ ಇರತಕ್ಕಂತವರು ಅತಿ ಹೆಚ್ಚು ನಾವು ಊಟದಲ್ಲೇ ಬೇಕಾದಷ್ಟು ಇರತಕ್ಕಂತದ್ದು ಈ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಒಂದು ಸಣ್ಣದಂತ ಆಯುರ್ವೇದ ನಿಮಗೆ ಎಲ್ಲಾ ಆಯುರ್ವೇದಿಕಲ್ಲೂ ಸಿಗುವಂತದ್ದು ಸರಸ್ವತಿ ಲೇಹ್ಯ ಅಂತ ಹೇಳ್ತೀವಿ सरस्वती लेह्या ओके अथवा सरस्वती चूर्ण ब्राह्मी चूर्ण बेळग्गेने बिस्नीरल्ली अथवा हालल्ली ಒಂದು टी स्पून कुड़ीता बरबेकु नाळेयिंदने स्टार्ट माडि अथवा भानवारदिंद स्टार्ट माडि भानवार गुरुवार मोदलने दिन आगिरबेकु हिरियरु सण्ण मक्कळिंद वयसागिरो तनक नीवु स्टार्ट माडि सरस्वती चूर्ण अथवा ब्राह्मी चूर्ण अथवा सरस्वती लेह्य लेह्य अंदर सिहि सक्रे जेनतुप्प हाकिर्तारे लेह्यदल्ली बेट्टदल्ली अदरल्ली इरुत्ते इदन्न तिंता बरबहुदु आग मेमोरी लास आगोदिल्ल सरी गुरुगळे नावु हळ्ळि जन नम्मत्र दुड्डिल्ल अंतंद्रे सिंपल करिबेवन सोप्पु निमगे एल्ल कडे सिगुत्ते अदन्न तगोंबिडि ತಗೊಂಡ್ಬಿಟ್ಟು ನೆರಳಲ್ಲಿ ಒಣಗಿಸಿಬಿಡಬೇಕು ನೆರಳಲ್ಲಿ ಒಣಗಿಸಿಬಿಡಬೇಕು ಒಣಗಿಸಿಬಿಟ್ಟು ಅದನ್ನ ಪೌಡರ್ ಮಾಡ್ಕೊಂಡ್ಬಿಡಿ ಪೌಡರ್ ಮಾಡ್ಕೊಂಡು ದಿನಕ್ಕೆ ಒಂದು 2 ಗ್ರಾಂಸ್ ಅಷ್ಟು ನೀರಲ್ಲಿ ಅಥವಾ ಹಾಲಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸ್ತಾ ಬನ್ನಿ ಖಂಡಿತವಾಗ್ಲೂ ಒಂದೇ ತಿಂಗಳಲ್ಲಿ ಆ ಮನುಷ್ಯನಿಗೆ ಮೆಮೊರಿ ಲಾಸ್ ಅನ್ನೋದು ಹೋಗ್ಬಿಡುತ್ತೆ ಫುಲ್ ಚಾರ್ಮಿಂಗ್ ಅಲ್ಲಿ ಇರ್ತಾನೆ ಜೀವನದಲ್ಲಿ ಇವತ್ತು ಓದಿ 10 ವರ್ಷ ಆದರೂ ಮರಿಬಾರದು ಅಂತ ಒಂದು ಶಕ್ತಿ ಅದರಲ್ಲಿದೆ उपयोग ಮಾಡ್ತಾ ಹೋಗಿ ಇನ್ನು ನಾಳೆ ನಾಳೆ ಇದ್ದಿದ್ದೆ ತಿಳಿಸ್ತಾ ಇರ್ತೀನಿ ಒಂದೇಗೂ ತಿಳಿಸೋಣ ಹಲೋ ಹಲೋ ನಮಸ್ತೆ ನಮಸ್ಕಾರ ನಮಸ್ತೆ ಅಮ್ಮ ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ ನನ್ನ ಹೆಸರು ಸಾವಿತ್ರಿ ಮೇಡಂ ಸಾವಿತ್ರಿ ಮಲ್ಲಿಕಾರ್ಜುನ್ ಪಾಟೀಲ್ ಸರಿ ಅಮ್ಮ ಸಾವಿತ್ರಿ ಅವರು ಹೇಳಿ ಎಲ್ಲಿಂದ ಕರೆ ಮಾಡ್ತಿರೋ ತಾವು ನಾನು ಗುಲ್ಬರ್ಗನಿಂದ ಮಾಡ್ತಾ ಇದ್ದೀನಿ ಮೇಡಂ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಎಲ್ಲ ಪರಿವಾರ ಸುಳ್ಳು ಕೇಳಬೇಕಾಗಿ ಮೇಡಂ ಸರಿ ಗುರುಜಿ ಅವರು ಇದ್ದಾರೆ ಅಮ್ಮ ಮಾತಾಡಿ ನಮಸ್ತೆ ತಾಯಿ नमस्ते मैडम नमस्कार गुरुजी ಹೇಳಿ ಮಾ ಬಾ ಚಾಟ್ ನಲ್ಲಿ ತಿನ್ ಗುರುಜಿ ಏನ್ ಆಗ್ತಿದೆ ತಾಯಿ ಯಾರಿಗೂ ಒಟ್ಟ ಆರಾಮಿರಲ್ಲರಿ ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾವು 5 ಜನ ಇದ್ದೀವಿ ಮೂರು ಜನ ಮಕ್ಕಳು ನಾವು ಇಬ್ಬರು ಓಕೆ ಹೇಳಬೇಕು ನನ್ನ ಮಗಳಿಗೆ ಕೊಟ್ಟಿದ್ದೀವಿ ಸರ್ ಹೈದರಾಬಾದಲ್ಲಿ ಅಕ್ಕಿಗೂ ಒಟ್ಟ ಆರಾಮಿರಲ್ಲರಿ ಒಟ್ಟ ಕುಟುಂಬದಲ್ಲಿ ಒಟ್ಟಾರೆ ಯಾರು ನೆಮ್ಮದಿಯಾಗಿಲ್ಲ ನೆಮ್ಮದಿಯಾಗಿಲ್ಲ ಸರ್ ನನ್ನ ತೌರ್ ಮನೆಯಲ್ಲಿ ಸಹಿತ ಇಲ್ಲ ಸರ್ ತೌರ್ ಮನೆಯೂ ನೆಮ್ಮದಿಯಾಗಿಲ್ಲ ಸರಿ ಅಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ ತಾಯಿ ನಮ್ದು ಇಂಟರ್ನೆಟ್ ಇತ್ತು ಗುರುಜಿ ಮನೆ ರೇಡ್ ಮಾಡಿ ಅದನ್ನು ಎಲ್ಲ ಲಾಸ್ ಆಗಿದೆ ಗುರುಜಿ ಪರಮಾತ್ಮ ಒಳ್ಳೆಯದಾಗಲಿ ತಾಯಿ ಚಿಂತೆ ಮಾಡಬೇಡಮ್ಮ ಖಂಡಿತ ನಿಮಗೆ ಜೀವನದಲ್ಲಿ ಒಳ್ಳೆ ದಾರಿಯನ್ನು ನಾನು ತೋರಿಸ್ತೀನಿ ತಾಯಿ ಆಯ್ತಾ ನನ್ನ ಶಕ್ತಿ ಎಲ್ಲ ಉಪಯೋಗಿಸಿ ನಾನು ನಿಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತೀನಿ ಖಂಡಿತವಾಗ್ಲೂ ನನ್ನ ಶಕ್ತಿ ಎಲ್ಲ ದಾರೆ ಎರೆದಾದರೂ ನಿಮ್ಮನ್ನ ಮೇಲಕ್ಕೆ ತರ್ತೀನಿ ಚಿಂತೆ ಮಾಡಬೇಡಿ ನಾನು ರಮಲ ಶಾಸ್ತ್ರ ನೋಡ್ತೀನಿ ಆ ಪರಿಹಾರವನ್ನು ಮಾಡ್ಕೊಳ್ಳಿ ನಾನು ಸಂಕಲ್ಪ ಮಾಡ್ತೀನಿ ಶೀಘ್ರವಾಗಿ ನಿಮಗೆ ಒಳ್ಳೆಯದಾಗಬೇಕು ಸರಿನಾ ಸರಿಮ್ಮ ನಿಮ್ಮ ಮನೆ ದೇವರು ಯಾವುದು ನಮ್ಮ ಮನೆ ದೇವರು ತುಳಜಾ ಅಂಬಾ ಭವಾನಿ ದುರ್ಗಾ ಅಂಬಾ ಭವಾನಿ ಕೊಂಡಪುರ ಅಂಬಾ ಭವಾನಿ ನಮ್ಮ ಊರು ಗೌಡ ಅಂತ ಹೇಳಿ ಮುಸ್ಲಿಂ ದೇವರು ನಮ್ಮ ಮನೆಯಲ್ಲಿ ಕಳಸ ಇದೆ ಗುರುಗಳೇ ಸರಿ ತಾಯಿ ನಿಮ್ಮ ಮನೆಯವರ ಹೆಸರೇನಮ್ಮ ಮಲ್ಲಿಕಾರ್ಜುನ ಸರ್ ಮಲ್ಲಿಕಾರ್ಜುನ ಸರಿ ನಿಮ್ಮ ಅತ್ತೆ ಮಾವಂದ್ರ ಇದರ ಇಲ್ಲ ಗುರುಜಿ ಇಬ್ರು ನಾನು ಮ್ಯಾರೇಜ್ ಆಗಿ ಇಬ್ಬಂತ ನಮ್ಮ ಮಾವ ತಿರ್ಕೊಂಡ್ರು 2 ವರ್ಷದಿಂದ ನಮ್ಮ ಅತ್ತೆ ತಿರ್ಕೊಂಡ್ರು ಗುರುಜಿ ನಮ್ಮ ಮನೆಯವರು ಊಟ ಮಾಡಿದ್ದೆಲ್ಲ ಬಿಸಿ ಬಿಸಿ ಆಗುತ್ತೆ ಗುರುಜಿ सरी मा आरोग्यदल्लू समस्या इदे नान निवारणे मार्तीनि ताई नीवेन चिंते माडबेडि खंडित ओळ्ळेदु संकल्प माडिदे निम्म कॉल सिगलि अंत नंगे सिक्किदे
ಸರಿ ಮಾನ ನಾನು ಅವತ್ತೇ ಹೇಳಿದೆ ಯಾವತ್ತೂ ಎಲ್ಲರಿಗೂ ಹೇಳೋದದೆ ನಿರ್ಮಲ ಮನಸ್ಸಿಂದ ನೀವು ಸಂಕಲ್ಪ ಮಾಡಿದ್ರೆ ಕಾಲ್ ಸಿಕ್ಕೇ ಸಿಗುತ್ತೆ ಇದು ಸತ್ಯ ನಿನ್ನ ಕಷ್ಟ ಇವತ್ತು ನಿನ್ನ ಭಕ್ತಿ ಭಾವಕವಾಗಿ ಈ ದಿನ ನೀನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕೆ ನಿನಗೆ ಸಿಕ್ತು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ತಾಯಿ ಆದರೆ ರಮಲ ಶಾಸ್ತ್ರದ ಪರಿಹಾರವಾಗಿ ನೀವು ಪ್ರತಿ ಸೋಮವಾರ ಸೋಮವಾರ ಗುಡ ಅನ್ನ ಗುಡ ಅಂತಂದರೆ ಬೆಲ್ಲ ಸ್ವಲ್ಪ ಅನ್ನವನ್ನು ಮಾಡಿ ಶಿವನಿಗೆ ನೈವೇದ್ಯವನ್ನು ಮಾಡಿ ಶಿವನ ದೇವಸ್ಥಾನದಲ್ಲಾದರೂ ನೀವೇ ಹೋಗಿ ಮಾಡಿಸ್ಕೊಂಬನ್ನಿ ಅಥವಾ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಲಿಂಗ ಏನಾದರೂ ಇದ್ದರೆ ಅದಕ್ಕೆ ನೈವೇದ್ಯ ಮಾಡಿ ನೀವು ನಿಮ್ಮ ಮನೆಯವರೆಲ್ಲ ಹಂಚ್ಕೋಬೇಕು ಅಥವಾ ದೇವಸ್ಥಾನದಲ್ಲಿ ಭಕ್ತರಿಗೆಲ್ಲ ಹಂಚೋದು ಗುಡ ಅನ್ನ ಸೋಮವಾರ ಬೆಳಗ್ಗೆ ಇದು ನೀವು ಮಾಡ್ಕೋಬೇಕು ಸೋಮವಾರ ರಾತ್ರಿ ಸಾಯಂಕಾಲದ ಸಮಯದಲ್ಲಿ ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸ್ಬೇಕು ಸೋಮವಾರ ಸಾಯಂಕಾಲನೇ ಮಾಡಿಸ್ಬೇಕು ಯಾವುದಾದ್ರೂ ಸಣ್ಣ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲನ್ನು ಹಾಕಿ ಬರಬೇಕು ಸಾಯಂಕಾಲದ ವೇಳೆ ಈ ರೀತಿ ಒಂದು 16 ವಾರ ಮಾಡ್ಕೊಳ್ತಾ ಬನ್ನಿ ಮತ್ತು ಈ ಜನ್ಮದಾರಿದ್ರ ಈ ಕಷ್ಟಗಳು ಇವೆಲ್ಲವೂ ದೂರ ಆಗಬೇಕು ಅನ್ನೋದಾದರೆ ಬೆಳಗ್ಗೆ 5-6 ಗಂಟೆ ಸಮಯದಲ್ಲಿ ಸೂರ್ಯೋದಯ ಸಮಯದಲ್ಲಿ ಕನಕದಾರ ಸ್ತೋತ್ರ ಮಂತ್ರ ಸಿಗುತ್ತೆ ಅದನ್ನು ಪಾರಾಯಣ ಮಾಡ್ತಾ ಬನ್ನಿ ನಿಮ್ಮ ಮನೆಯವ್ರಿಗೆ ಹೇಳಿ ಇದನ್ನು ನೀವು ಮಾಡ್ಕೊಳ್ಳಿ ನಿಮ್ಮ ಯಜಮಾನರ ಕೈಯಲ್ಲಿ ಏನು ಮಾಡಬೇಕು ಪ್ರತಿ ಬುಧವಾರ ಬುಧವಾರ ಸಾಯಂಕಾಲದ ಸಮಯದಲ್ಲಿ ಹೆಸರುಕಾಳನ್ನು ದಾನ ಮಾಡೋವಂಥದ್ದು ಸಾಯಂಕಾಲ ಸಮಯದಲ್ಲಿ ಹೆಸರುಕಾಳು ದಾನ ಮಾಡಿಕೊಂಡು ಯಾವುದಾದ್ರೂ ಒಂದು ವಯಸ್ಸಾಗಿರ್ತಕ್ಕಂಥವ್ರ ಹತ್ರ ವಯಸ್ಸಾಗಿರ್ತಕ್ಕಂಥವ್ರು ಯಾರಾದರೂ ಅಜ್ಜಿ ತಾತ ಮುತ್ತಾತ ಬೇರೆ ಯಾರಾದರೂ ಸರಿ ಅಂಥವ್ರಿಗೆ ಒಂದು ಹಣ್ಣನ್ನು ಅಥವಾ ಅವ್ರು ಒಂದೊತ್ತು ಊಟ ಮಾಡ್ಕೊಳ್ಳೋಂಥದ್ದು ಏನಾದರೂ ದಾನ ಕೊಡಬೇಕು ಈ ರೀತಿ ಇಬ್ಬರು ಒಂದು 16 ವಾರ ಮಾಡೋ ತಾಯಿ ನಿಮ್ಮ ಕುಟುಂಬ ಎಲ್ಲವೂ ಸರಿ ಹೋಗುತ್ತೆ ಮೊದಲು ನೀವು ಸರಿಯಾಗಿ ನೀವು ಜೀವನ ಮಾಡಿ ಮಕ್ಕಳಿಗೂ ನೆಮ್ಮದಿ ಸಿಗುತ್ತೆ ನಿಮಗೂ ನೆಮ್ಮದಿ ಸಿಗುತ್ತೆ ಜೊತೆಯಲ್ಲಿ ನಾನು ಇದನ್ನು ಸಂಕಲ್ಪ ಮಾಡ್ತಾ ಇದ್ದೀನಿ ಇಲ್ಲಿಂದ ಆಶೀರ್ವಾದನೂ ಮಾಡ್ತಿದ್ದೀನಿ ನನ್ನ ಶಕ್ತಿಯೆಲ್ಲ ನಿಮ್ಗೆ ದಾರಿ ಇಡ್ತೀನಿ ನಿಮ್ಮ ಕಷ್ಟ ಇನ್ನಿಗೆ ಮುಗೀತು ಕೇವಲ ಇನ್ನು ಒಂದೇ ವಾರದಲ್ಲಿ ಶುಭವಾರ್ತೆಯಲ್ಲಿ ನೀವೇ ಪತ್ರ ಬರೀತೀರಿ ಒಳ್ಳೇದಾಗುತ್ತೆ ತಾಯಿ ಚಿಂತೆ ಮಾಡಬೇಡಿ ಸದಾ ನನ್ನ ಆಶೀರ್ವಾದ ಇರುತ್ತೆ ನಮಸ್ತೆ ಅಮ್ಮ ಆದರೆ ದೂರದ ಅಮೆರಿಕಾದಿಂದ ಒಬ್ಬರು ಕರೆ ಮಾಡಿದ್ದಾರೆ ಉಷಾ ಅಂತ ಬನ್ನಿ ಉಷಾ ಅವ್ರನ್ನ ಮಾತಾಡಿಸೋಣ ಅವರ ಸಮಸ್ಯೆ ಏನು ಕೇಳಿ ತಿಳ್ಕೊಳ್ಳೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಉಷಾ ಅಂತ ಮೇಡಮ್ ನಾನು ತುಂಬಾ ದೂರದಿಂದ ಕರೆ ಮಾಡ್ತಿದ್ದೀರಾ ಹೇಳಿಮ್ಮ ಮೇಡಮ್ ನಾವು ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಸರಿ ಅವ್ರ ಹೆಸರನ್ನ ಹೇಳ್ತೀರಾ ನೀತಾ ಅಂತ ನೀತಾ ಜೂನ್ 24 ಹೇಳಿ 77ನೇ ಇಸ್ವಿ ಮೇಡಮ್ ಜೂನ್ 24 ಹಲೋ ಹಲೋ ಜೂನ್ 24 77ನೇ ಇಸ್ವಿನ ಅವನು ಮೇಡಮ್ ಸರಿ ಸಮಯ ಹೇಳಿಮ್ಮ ಸಮಯ ಗೊತ್ತಿಲ್ಲ ಮೇಡಮ್ ಉತ್ತರಾಷಾಢ ನಕ್ಷತ್ರ ಸರಿ ಮದುವೆ ಆಗಿದೆಯಾ ಅವ್ರಿಗೆ ಮದುವೆ ಆಗಿದೆ ಮೇಡಮ್ ಮದುವೆ ಆದಂತ ದಿನಾಂಕ ಹಾಗೂ ಮುಹೂರ್ತದ ಸಮಯ ಕೊಡ್ತೀರಾ March 8 96ನೇ ಇಸ್ವಿ March 8 96ನೇ ಇಸ್ವಿ ಮುಹೂರ್ತದ ಸಮಯ ಹೇಳಿ ನೀತಾ ಅವ್ರದ್ದು ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ 8-9 ಗಂಟೆ ಸರಿ ಗುರುಜಿ ಅವರಿದ್ದಾರೆ ಉಷಾ ಅವರೇ ಮಾತಾಡಿ ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಹೇಳಿಮ್ಮ ಗುರುಜಿ ನಾನು ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಏನು ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ನಮ್ಮ ಅಕ್ಕಂಗೆ ಮದುವೆ ಆಯ್ತು 96ರಲ್ಲಿ ಮದುವೆ ಆಯ್ತು ಗುರುಜಿ ನಾ 2004ರಲ್ಲಿ ನಮ್ಮ ಮಾವ ಅವ್ರು ತೀರ್ಕೊಂಡ್ಬಿಟ್ರು ನಮ್ಮ ಅದೇ ಅವ್ರ ಯಜಮಾನ್ರು ಗುರುಜಿ ಈಗ ಅವರು ಕೆಲ್ಸದಲ್ಲಿದ್ರು ಗುರುಜಿ ಅವರು ಬ್ಯಾಂಕ್ ಅಲ್ಲಿ ಇದ್ರು ಅವರು ಈಗ ಅವ್ರು 2004ರಲ್ಲಿ ತೀರ್ಕೊಂಡಿದ್ದಾಗಿಂದ ಈಗ ಇಲ್ಲಿವರೆಗೂ ಕೆಲಸ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಗುರುಜಿ ಕೊಟ್ಟೇ ಇಲ್ಲ ಹೋದ ವರ್ಷ ಅವರು ಅವರೇನೆ ಕರೆದ್ಬಿಟ್ಟು ಕೆಲಸ ಈ ತರ ಖಾಲಿ ಇದೆ ಅಪ್ಲಿಕೇಶನ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ ಗುರುಜಿ ನಮ್ಮ ಅಕ್ಕನ ಹತ್ರ ಬಟ್ 1 ವರ್ಷ ಆಯ್ತು ಗುರುಜಿ ಅವ್ರ ಕಡೆಯಿಂದ ಏನು ರಿಪ್ಲೈ ಏನು ಬಂದಿಲ್ಲ ಅದು ಬರುತ್ತೋ ಇಲ್ಲ ಅನ್ನೋದೊಂದೇ ನಮಗೆ ಇದಾಗ್ಬಿಟ್ಟಿದೆ ಗುರುಜಿ ಸರಿ ಆಯ್ತು ತಾಯಿ ನಾನು ರಮಲಶಾಸ್ತ್ರದಲ್ಲಿ ನೋಡ್ತೀನಿ ಎಷ್ಟು ದಿನದಲ್ಲಿ ಬರ್ಬೋದು ಅದಕ್ಕೆ ಬರ್ಲಿಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ತಿಳಿಸ್ತೀನಿ ಅದನ್ನ ಮಾಡಿ ಎಲ್ಲಿರೋದು ನಿಮ್ಮ ಅಕ್ಕ ಈಗ ನಮ್ಮ ಅಕ್ಕ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದಾರೆ ಗುರುಜಿ ಚಿತ್ರದುರ್ಗದಲ್ಲಿ ಇದ್ದಾರೆ ನಮ್ಮ ಅಕ್ಕ ಓಕೆ ನೀವಿರೋದು ನಾವಿರೋದು ಇಲ್ಲಿ ಅಮೆರಿಕದಲ್ಲಿ ಇದೀವಿ ಗುರುಜಿ ನಾನು ಎಲ್ಲಿದ್ರು ನಮ್ಮ ಅಕ್ಕನ ಬಗ್ಗೆನೆ ಚಿಂತೆ ಗುರುಜಿ ನಾವು ಅಟ್ಲಾಂಟಾದಲ್ಲಿ ಗುರುಜಿ ರೈಟ್ ದ್ವೀಪಗಳಲ್ಲಿ ಇದ್ರೆ ಓಕೆ ಅಮ್ಮ ಒಳ್ಳೇದಾಗ್ಲಿ ನೋಡಿ ರಮಲ ಶಾಸ್ತ್ರದಲ್ಲಿ ಪಂಚಮ ಸ್ಥಾನ ತೋರಿಸ್ತಾ ಇದೆ ಪಂಚಮ ಸ್ಥಾನ ಅಂದ್ರೆ ಗುರುವಿನ ಸ್ಥಾನ ತುಂಬಾ ವಿಶೇಷವಾಗಿ ಖಂಡಿತವಾಗ್ಲೂ ನಿಮ್ಮ ಅಕ್ಕ ಅವ್ರಿಗೆ
ಗೌರ್ಮೆಂಟ್ ಆ ಒಂದು ಬ್ಯಾಂಕ್ ಅಲ್ಲಿ ಉದ್ಯೋಗ ಸಿಕ್ಕೇ ಸಿಗುತ್ತೆ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ಗುರುವಾರ ಗುರುವಾರ ಎಲ್ಲಾದರೂ ನಿಯರೆಸ್ಟ್ ನರಸಿಂಹಸ್ವಾಮಿ ದೇವಸ್ಥಾನ ಇದ್ರೆ ಅಲ್ಲಿ ಸ್ವಲ್ಪ ತುಳಸಿ ಮಾಲವನ್ನು ಕೊಡಕ್ಕೆ ಹೇಳಿ. ಅದೇ ರೀತಿ ಗುರುವಾರ ದಿನ ಒಂದು ಬೊಗಸೆಯಷ್ಟು ಅಕ್ಕಿ, ಸ್ವಲ್ಪ ಒಂದಿಡಿಯಷ್ಟು ಕಡಲೆಕಾಳು, ಒಂದು 12 ರೂಪಾಯಿ ದಕ್ಷಿಣೆ, 16 ವಾರ ದಾನ ಮಾಡಬೇಕು. ಅಂದರೆ 4 ತಿಂಗಳ ಕಾಲ ಸತತವಾಗಿ ಮಾಡಿಸ್ಬೇಕು. ಈ ರೀತಿ 4 ತಿಂಗಳಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ. ಅನುಕೂಲ ಆದರೆ ಈ ಒಂದು ತೋರು ಬೆರಳಿಗೆ ಒಂದು ತೋರು ಬೆರಳಿಗೆ ಕನಕಪುಷ್ಪರಾಗ ರತ್ನವನ್ನು ಒಂದು ಹಾಕ್ಕೊಳಕ್ಕೆ ಹೇಳಿ. ಟೋಪಸ್ ಆರ್ ಯೆಲ್ಲೋ ಸಫೈರ್ ಯಾವುದಾದ್ರೂ ಸರಿ, ಕನಕಪುಷ್ಪರಾಗ ಅಥವಾ ಟೋಪಸ್ ಇದನ್ನ ಈ ತೋರು ಬೆರಳಿಗೆ ಬೆಳ್ಳಿನಲ್ಲಿ ಮಾಡಿಸಿ ಹಾಕೊಳಕ್ಕೆ ಹೇಳಿ. ಖಂಡಿತವಾಗ್ಲೂ ಮೇ ಒಳಗಡೆ ಇವರಿಗೆ ಉದ್ಯೋಗ ಸಿಗುತ್ತೆ. ಈ ವ್ರತವನ್ನು ಮಾಡಿ, ಈ ವ್ರತ ಕಂಪ್ಲೀಟ್ ಆಗೋ ತನಕ ಪ್ಯೂರ್ ವೆಜಿಟೇರಿಯನ್ ಆಗಿರ್ಬೇಕು. ತಾಯಿ ಉಷಾ ಕೇಳಿಸ್ತಿದ್ಯಮ್ಮ? ವೆರಿ ಗುಡ್. ಹಾಗಿದ್ರೆ ಇನ್ನೂ ಖಂಡಿತ ಬೇಗ ಒಳ್ಳೇದಾಗುತ್ತೆ. ಇಷ್ಟೇ ಅಮ್ಮ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಇದನ್ನೊಂದು ಮಾಡಿ ನಂತರ ಶುಭವಾರ್ತೆ ತಿಳಿಸಿ ತಾಯಿ. ಒಳ್ಳೇದಾಗ್ಲಿ, ನಮಸ್ತೆ. ವೀಕ್ಷಕರೀಗ ಪತ್ರಗಳತ್ತ ಗಮನ ಹರಿಸೋಣ. ಯಾರಿಗೆ ಈ ದಿನದ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯ ಹೋಗಿ ಸಲ್ತಾ ಇದೆ ನಮ್ಮ ಜಿ ಕನ್ನಡ ವಾಹಿನಿ ಕಡೆಯಿಂದ ಅಂತ ನೋಡುವಂತಹ ಸಮಯ ಆಗಿದೆ. ಗುರುಜಿ ಪತ್ರವನ್ನ ಬೆಳಗಾವಿಯಿಂದ ಬಂದಿದೆ, ಮೂಡಲಗಿಯಿಂದ ಪತ್ರ ಬರೀತಾ ಇದ್ದಾರೆ ಲಕ್ಷ್ಮಿ ಅನ್ನೋರು. ಗುರುಜಿ, ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ತುಂಬಾ ಹದಗೆಟ್ಟಿದೆ, ಇದರ ಕುರಿತಾಗಿ ನಾನು ಪ್ರಶ್ನೆಯನ್ನ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಮದುವೆ ಆದಂತಹ ದಿನಾಂಕ ಮಾತ್ರ ಸೂಚಿಸಿದ್ದಾರೆ ಗುರುಜಿ, 18/2011 ಅಂತ. ಮದುವೆ ಆದಾಗಿನಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಮನೆಯಲ್ಲಿ ಇದೆ. ನಮ್ದು ಲವ್ ಮ್ಯಾರೇಜ್, ಯಾರ ಸಪೋರ್ಟ್ ಕೂಡ ಈಗ ನಮಗೆ ಸಿಗ್ತಿಲ್ಲ. ಮನೆಯವರ ಸಮ್ಮುಖದಲ್ಲೇ ಮದುವೆ ಆದರೂ ಕೂಡ ಅತ್ತೆಗೆ ಮದುವೆ ಇಷ್ಟ ಇರಲಿಲ್ಲ ಗುರುಜಿ. ಇದರಿಂದ ಮನೆಯಲ್ಲಿ ಈಗ ತುಂಬಾನೇ ಸಮಸ್ಯೆ ಆಗ್ತಿದೆ. ಮನೆಯವರು ಕೂಡ ಏನೇ ದುಡಿದ್ರು ಅದು ಸಾಲ್ತಾ ಇಲ್ಲ. ನಾನು ಓದಿದ್ದೀನಿ, ವಿದ್ಯಾವಂತೆ ಆಗಿದ್ದೀನಿ, TCH ಮಾಡ್ಕೊಂಡಿದ್ದೀನಿ, ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಬೇಡ ಅಂತಿದ್ದಾರೆ ಗುರುಜಿ. ಈ ರೀತಿ ಇದ್ರೆ ನಾವು ಹೇಗೆ ನಮ್ಮ ಜೀವನ ನಡೆಸೋದು ಅಂತ ಹೇಳ್ತಿದ್ದಾರೆ. ಏನ್ ಮಾಡಿದ್ರೆ ಒಳ್ಳೇದು, ಎಲ್ಲರಂತೆ ನಾವು ಚೆನ್ನಾಗಿರ್ಬೇಕು, ಸ್ವತಂತ್ರವಾಗಿ ಇರಕ್ಕೆ ಬಿಡ್ತಿಲ್ಲ ಅತ್ತೆ ಅಂತ ಹೇಳ್ತಿದ್ದಾರೆ. ಕೆಲ್ಸಕ್ಕೆ ಹೋಗ್ಬೇಕು, ಬಿಡ್ತಾ ಇಲ್ಲ. ಸರಿ, ಅವ್ರನ್ನ ತಂದಾಕ ಕೇಳಿ ಅಮ್ಮ, ಖರ್ಚು ಮಾಡಕ್ ದುಡ್ಡು ಕೊಡಕ್ ಹೇಳಿ, ತಂದ ಕೇಳಿ. ಕೆಲ್ಸಕ್ಕೆ ಹೋಗಿ ಬಿಡ್ತಿಲ್ಲ ಅಂತಂದ್ರೆ ಅವ್ರು ಎಂಥವ್ರು? TCH ಮಾಡಿದ್ರಿ, ನೀವು 4 ಮಕ್ಕಳಿಗೆ ನಿಮ್ಮಲ್ಲಿ ಇರತಕ್ಕಂಥ ವಿದ್ಯಾದಾನವನ್ನು ಮಾಡಿದ್ರೆ ಖಂಡಿತ ಕರ್ಮ ಕಮ್ಮಿ ಆಗತ್ತೆ. ವಿದ್ಯಾದಾನ ಮಹಾದಾನ, ಸಿಕ್ಕಾಪಟ್ಟೆ ಪವರ್ಫುಲ್. ಅದು ಎಷ್ಟೋ ಜನಗಳನ್ನ ಮೇಲಕ್ಕೆ ತರುವಂಥದ್ದು, ಉತ್ತಮ ಪ್ರಜೆಗಳನ್ನು ಮಾಡುವಂಥ ಒಂದು ವಿದ್ಯಾಭ್ಯಾಸ, ದಾನ ಮಾಡುವಂಥದ್ದು ಅದ್ಭುತ. ಕೆಲಸ ಮಾಡುತ್ತಾಯಿ ನೀನು, ನೀನು ಉದ್ಯೋಗಕ್ಕೆ ಪ್ರಯತ್ನ ಮಾಡು, ಒಳ್ಳೇದಾಗತ್ತೆ. ಅವ್ರು ಹೇಳ್ತಾರೆ ನೀನು ಕೆಲಸಕ್ಕೆ ಹೋಗ್ಬೇಡ, ಮಾಡಬೇಡ ಅಂತ. ಆದರೆ ಅವ್ರು ನಿಮ್ಮ ಜೀವನಕ್ಕೆ ಏನು ಹಾಕ್ತಿಲ್ವಲ್ಲ. ನೋಡಿ, ಜಾತಕದಲ್ಲಿ ಬೇರೆ ದುಸ್ಥಾನ ತೋರಿಸ್ತಿದೆ, ಅದನ್ನ ನಿಮ್ಮ ಸಮಯ ಸರಿ ಇಲ್ಲ. ಪ್ರತಿ ಶನಿವಾರ ಶನಿವಾರ ನೀವು ಉದ್ದಿನಕಾಳು, ಉರುಳಿ, ಕಡಲೆಕಾಳನ್ನು ಮೊಳಕೆ ಕಟ್ಟಿ ಹಸುಗೆ ತಿನ್ನಿಸ್ತಾ ಬರಬೇಕು. ಅದೇ ರೀತಿ ನೀವು ಪ್ರತಿ ಗುರುವಾರ ಗುರುವಾರ ಗುರುಗಳ ದೇವಸ್ಥಾನದಲ್ಲಿ ಹೋಗಿ ತುಪ್ಪ ದೀಪ ಹಚ್ಚಬೇಕು. ಒಂದು 16 ವಾರ ಮಾಡಿ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಸಿಗುತ್ತೆ, ಉತ್ತಮ ಉದ್ಯೋಗ ಸಿಗುತ್ತೆ, ಮನೇಲಿ ತಾಳ್ಮೆನೂ ಸಿಗುತ್ತಮ್ಮ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಹಲೋ. ಹಲೋ, ನಮಸ್ತೆ ಪ್ರಿಯಾ ಅವರೇ, ಹೇಳಿ. ಹಲೋ, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಿ. ಹಲೋ, ಕೇಳಿಸ್ತಿದ್ಯಾ? ಇನ್ನ ಸ್ವಲ್ಪ. ಹಲೋ. ಹಲೋ, ಹೇಳಿ ಪ್ರಿಯಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಡೇಟ್ ಆಫ್ ಬರ್ತ್ 27/10/1993. 27/10/1993 ಹಾ, ಹೌದು. ಸರಿ, ಟೈಮ್ ಹೇಳಿ. ಟೈಮ್ 9:46 ರಾತ್ರಿ. ಸರಿ, ಜನ್ಮ ರಾಶಿ ನಕ್ಷತ್ರ? ಮೀನ ರಾಶಿ, ಉತ್ತರ ಭದ್ರ ನಕ್ಷತ್ರ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಪ್ರಿಯಾ ನಮಸ್ತೆ. ಅಮ್ಮ ನಮಸ್ತೆ. ಗುರುಜಿ ಹೇಳಿ. ಪ್ರಿಯಾ ಗುರುಜಿ, ಈಗ ಫೈನಲ್ ಇಯರ್ BCOM ಓದ್ತಿದ್ದೀನಿ. ಸರಿ, ಮುಂದೆ ನನ್ನ ಭವಿಷ್ಯ ಹೇಗಿದೆ ಅಂತ ಗುರುಜಿ. ಸರಿ ಅಮ್ಮ, ಫೈನಲ್ ಇಯರ್ BCOM, ಅದಾದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಅದಾದ್ಮೇಲೆ ಗುರುಜಿ ಜಾಬ್ ಟ್ರೈ ಮಾಡ್ಬೇಕು ಅಂತಿದ್ದೀನಿ, ಮನೇಲಿ ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ನಿನ್ಗೆ ಜಾಬು ಸಿಗುತ್ತೆ, ಮನೇಲಿ ಮದ್ವೆನು ಮಾಡ್ತಾರೆ, ಎರಡು ಒಂದೇ ಸರಿ ಆಗುತ್ತೆ, ಏನ್ ಚಿಂತೆ ಇಲ್ಲ. ಇನ್ನು ಹೈಯರ್ ಸ್ಟಡೀಸ್ ಮಾಡ್ಬೋದಾಗಿತ್ತಲ್ಲ ತಾವು. ಹೈಯರ್ ಸ್ಟಡೀಸ್ ಮಾಡಕ್ ಅಷ್ಟ ಇದಿಲ್ಲ, ಜಾಬ್ ಮಾಡಕ್ ತುಂಬಾ ಆಸೆ ಇದೆ ಗುರುಜಿ. ಸರಿಪ್ಪ, ಆಯ್ತು, ಹಾಗೆ ಮಾಡು. ನಿನ್ಗೆ ಜಾಬ್ ಸಿಗುತ್ತೆ, ಒಳ್ಳೇದಿದೆ. ಆದ್ರೆ ನಿನ್ ಜಾತಕದಲ್ಲಿ ಕುಜದೋಷ ಚತುಸ್ಥಾನದಲ್ಲಿ 3ನೇ ಗ್ರಹ ಕುಜದೋಷ ತೋರಿಸ್ತಿದೆ. ನಿನ್ ಜಾತಕದಲ್ಲಿ ಕುಜದೋಷ ಇದೆ, ಆ ಕುಜದೋಷವನ್ನು ನಿವಾರಣೆ ಮಾಡ್ಕೊಂಬಿಡಮ್ಮ ಮದ್ವೆಗಿನ್ನ ಮುಂಚಿತವಾಗಿ. ಮತ್ತೆ ಕುಜದೋಷ ಇರೋ ಹುಡುಗನ್ನೇ ಮದುವೆ ಮಾಡ್ಕೋಬೇಕು. ಸರಿನಾ? ಆದ್ರೆ ಯಾವಾಗ ಮದುವೆ ಸೆಟ್ ಆಗುತ್ತೆ ಗುರುಜಿ ನನಗೆ? 2014 November/December ಎಕ್ಸಾಕ್ಟ್, ಇನ್ ಒಂದ್ ವರ್ಷ ಟೈಮ್ ಇದೆ ನಿಮ್ಗೆ. ಕರೆಕ್ಟ್ ಆಗಿ ಮದ್ವೆ ಸೆಟ್ ಆಗುತ್ತೆ. BE ಮಾಡಿರ್ತಾನೆ, ಇಂಜಿನಿಯರಿಂಗ್ ಆಗಿರುತ್ತೆ. 2ನೇ ಮಗ ಆಗಿರ್ತಾನೆ ಅವ್ರ ತಂದೆಗೆ.
ಎರಡನೇ ಮಗ ಒಳ್ಳೆ ಹುಡುಗ ಸಿಗ್ತಾನೆ, ಇಂಜಿನಿಯರಿಂಗ್ ಮಾಡಿರ್ತಾನೆ, ಉದ್ಯೋಗದಲ್ಲಿ ಇರ್ತಾನೆ ಆಲ್ರೆಡಿ, ನೋ ಪ್ರಾಬ್ಲಮ್, ಲೈಫ್ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಲೀಡ್ ಮಾಡ್ಬೋದು. ನೀನ್ ಸ್ವಲ್ಪ ಸೆನ್ಸಿಟಿವ್, ಅದರಿಂದ ಹೊರಗಡೆ ಬರಬೇಕು, ಕೋಪ ಕಮ್ಮಿ ಮಾಡ್ಕೋಬೇಕು, ಸರಿನಾ? ಸರಿ ಸರಿಮಾ, ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಪ್ಪ. ನಮ್ಮ ಹೆಸರು ರವೀಂದ್ರ ಆಚಾರ್ ಬಡಿಗೇರ್ ಅಂತ ಸರ್. ಎಲ್ಲಿಂದ ಕಾಲ್ ಮಾಡ್ತಿರೋದು? ಶಿವಮೊಗ್ಗ ಜಿಲ್ಲಾ ಸರ್ವ ತಾಲೂಕ್ ಕಾತೋಳಿ ಗ್ರಾಮದಿಂದ ಮೇಡಮ್. ಸರಿ, ಶಿವಮೊಗ್ಗದಿಂದ ಕರೆ ಮಾಡ್ತೀರಾ, ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ. ಏನಿಲ್ಲ ಸರ್, ಹಂಗ ವ್ಯವಹಾರ ನಮ್ಮ ಅಂತ್ಯನ ಬಗ್ಗೆ ಒಟ್ಟು ಟೋಟಲಿ ಆಗಿ ವ್ಯವಹಾರಿಕವಾಗಿ ವಿಚಾರ ಮಾಡೋದು ಸರ್. ಸರಿ, ಹಾಗಿದ್ರೆ ನಿಮ್ಮ ಜನ್ಮ ದಿನಾಂಕ ತಿಳಿಸಿ. ನನ್ನ ಜನ್ಮ ದಿನಾಂಕ 11/10 1966. 11/10/66 ಇಸ್ವಿಯಲ್ಲಿ ಜನನ. ಸಮಯ ಹೇಳಿ. ಸಮಯ ಬೆಳಗ್ಗೆ 5:00 ಮೇಡಮ್, ಶನಿವಾರ ಬೆಳಗಿನ ಜಾವ. ಸರಿ, ಜನ್ಮ ರಾಶಿ ನಕ್ಷತ್ರ ತಿಳಿಸ್ತೀರಾ? ಸ್ವಾತಿ ನಕ್ಷತ್ರ ಮೇಡಮ್. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಪ್ಪ. ನಮಸ್ತೆ. ನಮಸ್ಕಾರ ಗುರುಜಿ. ಹೇಳಿ. ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ವಿ, ನಿಮಗೆ ಫೋನ್ ಸಿಗ್ತಾ ಇರ್ಲಿಲ್ಲ. ಅಷ್ಟಮೇಲೆ ನಿಮ್ದೇ ಪರ್ಸನಲ್ ಫೋನ್ ಮಾಡ್ತಾ ಇದ್ವಿ, ಒಟ್ಟ ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ನಮ್ಮ ಮನೆಯವರಂತೂ ನೀವು ಹೇಳಿದ ಪೂಜೆ ಪುನಸ್ಕಾರ ಧರ್ಮನು ಮಾಡ್ತಾನೆ ಇದಾರೆ ಅವರು. ನಾವು ಮಾಡ್ತಾ ಇದಾವೆ ಸರ್, ನಾವು ಯಾರಿಗೆ ಏನು ಮೋಸ ಮಾಡ್ತಿಲ್ಲ, ವ್ಯವಹಾರಿಕವಾಗಿ ಬಹಳ ತೊಂದರೆ ಚೆನ್ನಾಗಿದಾವೆ, ಏನು ನಮ್ಮ ದೇವರೇನು ಕಡಿಮೆ ಮಾಡಿಲ್ಲ. ಆದ್ರೆ ನಮ್ಮೆಲ್ಲ ನಮ್ಮ ಅಣ್ಣತಮ್ಮರು ಎಲ್ಲರೂ ದ್ವೇಷ ಮಾಡ್ತಾರೆ, ಯಾರಿಗೆ ಒಳ್ಳೇದು ಮಾಡೋ ಅವರೆಲ್ಲ ನಮಗೆ ಉಲ್ಟಾ ಆಗ್ತಾ ಇದಾರೆ. ಸರಿ ಸರಿ, ನೋಡೋಣ ರಮಲ್ ಶಾಸ್ತ್ರದಲ್ಲಿ ನೋಡೋಣ. ಸ್ವಾತಿ ನಕ್ಷತ್ರದಲ್ಲಿ, ಮಹಾ ನಕ್ಷತ್ರದಲ್ಲಿ ಹುಟ್ಟಿದ್ರಿ, ರಮಲ್ ಶಾಸ್ತ್ರದಲ್ಲಿ ನೋಡಿ ಪರಿಹಾರ ಕೊಡ್ತೀನಿ, ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಗುರು ಸ್ಥಾನ ತೋರಿಸ್ತಿದೆ ನಿಮ್ಮ ಜಾತಕದಲ್ಲಿ ವಕ್ರ ಗುರು, ಕಷ್ಟಪಟ್ಟ ಜೀವನದಲ್ಲಿ ಸಿಗಂಗಿಲ್ಲ ಅಂತ. ಕರೆಕ್ಟ್ ಆಗಿದೆ, ನೀವು ಹೇಳಿದ್ದು ಸತ್ಯ, ಇಲ್ಲಿ ತೋರಿಸಿದ್ದು ಅದೇ ಕರೆಕ್ಟ್ ಸರ್. ಕರೆಕ್ಟ್ ಸರ್. ಸುತ್ತಮುತ್ತಲು ಇರೋರ್ನೆಲ್ಲ ಬೆಳೆಸ್ತಾ ಇದ್ರಿ, ನೀವು ಬೆಳೀತಾ ಇಲ್ಲ. ಕರೆಕ್ಟ್ ಸರ್. ಹಾ, ನೀವ್ ಎಲ್ಲಿರ್ತೀರೋ ಅಲ್ಲಿ ಬೇರೆಯವ್ರ ಲಾಭ ಉದ್ಧಾರ ಆಗ್ತಾ ಇದಾರೆ, ಇದೇ ನಡೀತಿರೋದು. ಹೊರಗಡೆ ಹೊರಗಡೆ ಎಲ್ಲರ ಹತ್ರ ಒಳ್ಳೆ ಹೆಸರಿದೆ, ಕುಟುಂಬದಲ್ಲಿ ಸರಿ ಇಲ್ಲ. ನಿಮ್ಮ ಅಣ್ಣ ತಮ್ಮಂದ್ರು, ನಿಮ್ಮ ಬಂಧು ಬಳಗ ಮತ್ತೆ ನಿಮ್ ಬೀಗರೇ ನಿಮ್ಗೆ ಶತ್ರುಗಳು. ನಿಮ್ಮನ್ನ ನೋಡಿದ್ರೆ ಎಲ್ಲರಿಗೂ ಸ್ವಲ್ಪ ದ್ವೇಷ, ಯಾಕೆಂದ್ರೆ ನೇರವಾಗಿ ಮಾತಾಡ್ತಿರಲ್ಲ, ನೀವು ಇರೋದನ್ನ ನೇರವಾಗಿ ಅಡ್ವೈಸ್ ಮಾಡ್ತೀರಿ, ಅದೇ ತಪ್ಪಾಗ್ಬಿಟ್ಟಿದೆ ನಿಮ್ ಜೀವನದಲ್ಲಿ. ಹೇಳಿ. ನಿಮ್ ಗುಣನೇ ಅಂತ, ನೀವು ಹಾಗೆ ಇರ್ಬೇಕು ಯಾವಾಗ್ಲು. ನೀವು ಸಿಂಹದಂತೆ ಇದ್ರಿ, ಸಿಂಹದಂತೆ ಇರಿ, ಯಾವತ್ತು ನೀವು ಯಾರಿಗೂ ತಲೆ ಬಗ್ಸೋದ್ ಬೇಡ, ನೆಮ್ಮದಿಯಾಗಿ ಆರಾಮಾಗಿರಿ, ಯಾವುದು ತೊಂದರೆ ಆಗಲ್ಲ. ಆದ್ರೆ ನಿಮ್ ಜಾತಕದಲ್ಲಿ ವಕ್ರಗುರು ದೋಷ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನಿವಾರಣೆ ಇರ್ತೀನಿ, ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಹೆಸರು, ಒಳ್ಳೆ ಸ್ಥಾನಕ್ಕೆ, ಒಳ್ಳೆ ಪ್ರಗತಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವಕ್ರಗುರು ದೋಷಕ್ಕೆ ಅಲ್ಲೆಲ್ಲಾದ್ರೂ ಗುರುಗಳ ದೇವಸ್ಥಾನ ಇದೆಯಾ? ಸಿದ್ಧಾರೂಢ ಮಠ ಇದೆ ಸರ್, ಗುರುಗಳ ಮಠ ಇದೆ. ಹಾ, ಸಿದ್ಧಾರೂಢ ಮಠದಲ್ಲಿ ಗುರುವಾರ ಹೋಗಿ ಅಲ್ಲಿ ಕಡಲೆಕಾಳು ಪ್ರಸಾದ ಮಾಡಿ ಹಂಚಬೇಕು. ಎರಡನೇದಾಗಿ 21 ದೀಪಗಳನ್ನು ಹಂಚಬೇಕು ಪ್ರತಿ ಗುರುವಾರ. ಎಳ್ಳೆಣ್ಣೆ ಹಾಕ್ಬೋದು ಅಥವಾ ತುಪ್ಪದಲ್ಲಿ ಹಾಕ್ಬೋದು, ನಿಮ್ಗೆ ಯಾವ ಶಕ್ತಿ ಇದ್ರೆ ಆ ಎಣ್ಣೆ ಹಾಕಿ 21 ದೀಪಗಳ ದೀಪ ಜ್ಯೋತಿಗಳನ್ನ ಬೆಳಗಿಸ್ಬೇಕು. ಅಲ್ಲೊಲ್ಲೊಂದು ಮಣ್ಣಿಂದು ಇರ್ತೀವಿ, ಒಂದು 16 ಮಾಡ್ರಿ. ನಿಮ್ಮ ಜೀವನದಲ್ಲಿ ಗುರು ವಕ್ರ ಗುರು ದೋಷ ನಿವಾರಣೆ ಆಗ್ತಾ ಇದೆ, ಖಂಡಿತವಾಗ್ಲೂ ಚೆನ್ನಾಗಾಗ್ತೀರಾ. ಅನುಕೂಲ ಆದ್ರೆ ಕಡಲೆ ಹಿಟ್ಟು ಅಂತಂದ್ರೆ ಕಡಲೆ ಹಿಟ್ಟು ಜೊತೆಲಿ ಸಕ್ಕರೆ ಸೇರಿಸಿ ಅದನ್ನಾದ್ರೂ ಪ್ರಸಾದವಾಗಿ ಕೊಡಬಹುದು. ಈ ಎರಡರಲ್ಲಿ ಯಾವ್ದಾದ್ರೂ ಸರಿ, ಇನ್ನ ಒಂದು 16 ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಿ. ನೀವು ಹೇಳಿದ್ರೆ ನಿಮ್ಮ ಆಶ್ರಮಕ್ಕೆ ಕರೆ ಮಾಡ್ತೀವಿ, ಯಾರು ತೆಗಿಯಂಗಿಲ್ಲ ಅಂತ. ಯಾರೇ ನಮ್ಮ ಆಶ್ರಮಕ್ಕೆ ಕರೆ ಮಾಡಿದ್ರು 10 ಸಾಯಂಕಾಲ 5 ಮೇಲೆ ಕರೆ ಮಾಡಿ, 100 ಒಂದು 50,000 ಕಾಲ್ಸ್ ಬರುತ್ತೆ ವಾರಕ್ಕೆ, ನಾವು ಯಾವುದಕ್ಕೆ ಅಂತ ರಿಪ್ಲೈ ಮಾಡೋಕ್ಕಾಗುತ್ತೆ, ಅದಕ್ಕೆ ನಾವು ಮಾತಾಡೋಕ್ಕಾಗಲ್ಲ. ಅದು ಒಂದಲ್ಲ ಒಂದಿನ ನಾವು ತೆಗಿತೀವಿ, ಇದಕ್ಕೆ ಹೇಗೋ ಅದನ್ನು ಹಾಗೇನೆ ಮಾಡ್ತಾ ಇರಿ, ಬಟ್ ಸಿಗುತ್ತೆ, ರಿಜಿಸ್ಟರ್ ಮಾಡ್ಕೊಂಡು ಕಲೆನೂ ಹೋಗುತ್ತೆ. ಮತ್ತೆ ಇನ್ನೊಂದು ವಿಚಾರ, ನಿನ್ನೆ ನಾನು ನಿಮ್ಗೆಲ್ಲರಿಗೂ ಒಂದು ವಿಚಾರ ಅಂತ ತಿಳಿಸಿದ್ದೆ, 31 ಕಾಶಿಗೆ ಹೋಗ್ತಿದ್ದೀನಿ, ಜೊತೆಯಲ್ಲಿ ಬರೋರು ವೀಕ್ಷಕ ಬಾಂಧವರು ತಮ್ಮ ಸ್ವಇಚ್ಛೆ ಇದ್ದಾಗ ನಿಮ್ಮ ಸ್ವಂತ ಖರ್ಚಿನಿಂದ ಬಂದರೆ ನನ್ನ ಜೊತೆ ಕರ್ಕೊಂಡೋಗಿ ಕಾಶಿ ವಿಶ್ವನಾಥನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿ ಕರ್ಕೊಂಬಂದು ಬರೋ ಜವಾಬ್ದಾರಿ ನಮ್ಮದು. ಇಚ್ಛೆ ಇರೋರು ನಮ್ಮ ಆಶ್ರಮಕ್ಕೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಅದೇನಿದೆ ವೆಚ್ಚ ಎಲ್ಲ ಹೇಳ್ತಾರೆ, ಫ್ಲೈಟಲ್ಲಿ ಹೋಗಿ ಬರೋವಂಥದ್ದು ವಿಚಾರಿಸ್ಕೊಳ್ಳಿ. ಅಷ್ಟೇ ಅಲ್ಲ, ನೀವು ಇದನ್ನು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಮಸ್ತೆ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ಸಹನಾ ಅಂತ. ಸಹನಾ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ ಸಹನಾ. ನನ್ ಬಗ್ಗೆನೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. 8/8/1990. 1990 ಇಲ್ಲಿ
ಏಳು ಕಾಲು ಬೆಳಗ್ಗೆ. ಬೆಳಗ್ಗೆ ಏಳು ಕಾಲು. ಜನ್ಮರಾಶಿ ನಕ್ಷತ್ರ ತಿಳಿಸಿ ಸಹನ. ಕುಂಭರಾಶಿ ಶತಭಿಷ ನಕ್ಷತ್ರ. ಸರಿ ಮಾ, ಗುರುಜಿ ಅವರಿದ್ದಾರೆ ಸಹನ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ತುಂಬಾ ಸಲ ಟ್ರೈ ಮಾಡ್ತಿದ್ದೆ, ಇವತ್ ಸಿಕ್ತು. ಖಂಡಿತ ಒಳ್ಳೇದಾಗ್ಲಿ, ನಿನ್ ಜೀವನದಲ್ಲಿ ಸಹನ ಅಂತ ಹೆಸರಿಟ್ಕೊಂಡಿದ್ಯಾ, ಅದ್ರ ಕೋಪ ಜಾಸ್ತಿ ಅಲ್ಲ ತಾಯಿ ನಿನ್ಗೆ? ಸಹನ ಹೆಸರು ಮಾತ್ರ, ಸಿಕ್ಕಾಪಟ್ಟೆ ಕೋಪ, ಕೋಪ ಕಮ್ಮಿ ಮಾಡ್ಕೋಬೇಕು. ಹೇಳಿಮ್ಮ, ನಿನ್ಗೆ ಏನ್ ಪ್ರಶ್ನೆ ಬೇಕು ಕೇಳು. ಸ್ವಾಮಿ, ಒಂದ್ ಪ್ರಾಬ್ಲಮ್ ಆಗಿದೆ, ಅದ್ ನನ್ನ ಲೈಫ್ಗೆ ಒಂದ್ ಟ್ರಾಜಿಡಿ ತರ ಆಗಿದೆ. ಹೇಳಪ್ಪ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ್ ನನ್ನನ್ನ ಇನ್ನೊಬ್ಳು ಸಿಕ್ಕಿದಾಳೆ ಅನ್ಬಿಟ್ಟು ಅವಳ ಜೊತೆ ಹೊಟ್ಟೋಗಿದ್ದಾನೆ. ಸ್ವಾಮಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. 5 ವರ್ಷ ಜೊತೆಗಿದ್ದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಲೈಫೇ ಒಂಥರ ಬ್ಲಾಕ್ ಮಾರ್ಕ್ ಆಗೋಗಿದೆ. ಬರೀ ಅಪ್ಪ ಕೀರ್ತಿ, ಅಪ್ಪ ಜಯಗಳು, ಏನೇ ಮಾಡಿದ್ರು ಆಗ್ತಿಲ್ಲ. ಲೈಕ್ ಆನೆ ಮಾಡಿ, ದೇವ್ರ ಮೇಲೆ ಆನೆ ಮಾಡಿ ನನ್ನಿಂದ ದೂರ ಹೊಟ್ಟೋಗಿದ್ದಾನೆ ಇನ್ನೊಬ್ಳು ಸಿಕ್ಕಿದ್ಲು ಅಂತ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸ್ವಾಮಿ. ಈಗ ಜೊತೆಲಿ ಇದಾರಾ ಅಥವಾ ದೂರ ಅಂತಂದ್ರೆ ಮಾತಾಡ್ತಿದ್ರಾ? ಇಲ್ಲ, ಎಲ್ಲ ಒಂಥರ ದೊಡ್ಡ ಗೇ ಮಾಡಿ ಎಲ್ಲ ಇಡೀ ಫ್ಯಾಮಿಲಿ ಸೇರ್ಕೊಂಡು ಎಲ್ಲ ಒಂಥರ ಎಲ್ಲ ಬ್ಲಾಕ್ ಮಾಡ್ಬಿಟ್ಟು ನನ್ನಿಂದ ದೂರ ಹೋಗಿದ್ದಾನೆ ಸ್ವಾಮಿ. ಇನ್ನೊಬ್ಳ ಜೊತೆ ಹ್ಯಾಪಿ ಆಗಿದ್ದಾನೆ ಇವಾಗ. ಈಗ ನಾವ್ ಏನ್ ಬೇಕು ಕೇಳ್ತಾಯಿ. ಈಗ ಆ ಹುಡುಗನ ಹ್ಯಾಪಿ ಆಗ, ಈಗ ಆ ಮಗು ಜೀವನ ಹಾಳಾಗ್ಬಿಡುತ್ತಲ್ವಾ? ನಂಗವ್ನು ವಾಪಸ್ ಬರ್ತಾನ ಅಂತ ತಿಳ್ಕೋಬೇಕು ಸ್ವಾಮಿ. ಅವನ ಜೊತೆನೆ ಮದ್ವೆ ಆಗ್ಬೇಕಂತ ಇರೋದು, ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸ್ವಾಮಿ. ಸರಿಮಾ, ನಾನ್ ಇರೋ ವಿಚಾರ ಒಂದ್ ತಿಳಿಸ್ಬಿಡ್ತೀನಿ ರಮಲ ಶಾಸ್ತ್ರದಲ್ಲಿ ನೋಡಿ, ಚಿಂತೆ ಇಲ್ಲ. ಆದ್ರೆ ನಾನ್ ನಿನ್ಗೊಂದ್ ಪ್ರಶ್ನೆ ಮಾಡ್ತಿದ್ದೀನಿ. ಆ ಈಗ ಹುಡುಗಿ ಹೋಗಿರೋ ಹುಡುಗಿ ಜೊತೆ ಮದ್ವೆ ಆಗಿದ್ದಾನ ಅಥವಾ ಹೇಗೆ ಅಂತ? ಅದೇ, ಇಲ್ಲ ಮದ್ವೆ ಆಗಿಲ್ಲ ಸ್ವಾಮಿ. ಮದ್ವೆ ಆಗ್ಬೇಕಂತ ಹೋಗಿದಾರೋ ಇಲ್ವೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ನನ್ಗೆ ಬಾಬಾ ಮೇಲೆ ಆನೆ ಮಾಡಿ, ಕಬಾಳಮ್ಮನ ಮೇಲೆ ಆನೆ ಮಾಡಿ, ನೀನೇ ನಾನು ಹೆಚ್ಚಿ ಹಾಕೋಡು ಅಂತ ಹೇಳಿ 2 ದಿವಸದಲ್ಲಿ ಇಲ್ಲ ಅವ್ಳ ಜೊತೆ ನಾನು ಹ್ಯಾಪಿ ಆಗಿದ್ದೀನಿ, ಅವಳದೇ ಟ್ರೂ ಲವ್ ಅಂತ ಹೋಗಿದ್ದಾನೆ ಸ್ವಾಮಿ. ನಂದೆಲ್ಲ ಕಾಂಟ್ಯಾಕ್ಟ್ಸ್ ಕಟ್ ಮಾಡಿದ್ದಾನೆ. ಸರಿಮ್ಮ, ನೋಡೋಣ ರಮಲ ಶಾಸ್ತ್ರ ಅಂತ ಮದ್ವೆ ಮುಂಚೆನೆ ಇಷ್ಟು ಸುಳ್ಳು ಹೇಳಿ ಅವನು ಮದ್ವೆ ಜೀವನದಲ್ಲಿ ನೀನ್ ಹೇಗೆ ಚೆನ್ನಾಗಿ ನೋಡ್ಕೊಳ್ತಾನೆ ತಾಯಿ. ಎಲ್ಲಾರ ಜೀವನದಲ್ಲಿ ತಪ್ಪುಗಳು ಮಾಡೋದು ಸಹಜ, ಬಟ್ ಮದ್ವೆ ಮುಂಚೆನೆ ಇಷ್ಟು ಸುಳ್ಳು ಹೇಳ್ತಾನೆ ನಿನ್ನ ಹತ್ರ ಅಂದ್ರೆ ಮದ್ವೆ ಮಾಡ್ಕೊಂಡ್ರೆ ಅವನ ಜೊತೆ ಹೆಂಗ್ ಜೀವನ ಮಾಡ್ತೀಯ, ಕಾನ್ಫಿಡೆನ್ಸ್ ಇದೆಯಾ ಅವನ ಜೊತೆ ಜೀವನ ಮಾಡ್ತೀನಿ ನಾನು ಅಂತ? ನನ್ಗೇನಂದ್ರೆ ಭಗವಂತನ ಮೇಲೆ ನಂಬಿಕೆ ಇದೆ, ಒಂದ್ ಅವಕಾಶ ಸಿಕ್ಕಿದ್ರೆ ಮಾಡ್ಬೋದು, ಎಲ್ಲ ಸರಿ ಅಂತ ನಾನ್ ಅನ್ಕೊಂಡಿದ್ದೀನಿ. ಸರಿಮ್ಮ, ಆಯ್ತು ತಾಯಿ. ನಾನ್ ನಿನ್ಗೆ ಒಂದು ಪೆನ್ನು ಪೇಪರ್ ಇದ್ದ ತಗೊಂಡ್ ಬರ್ಕೊ, ನಾನು ಕರೆಕ್ಟ್ ಆಗಿ ಒಂದ್ ವೃತ್ತ ಹೇಳ್ತೀನಿ, ಅದನ್ ಮಾಡ್ಬೇಕು. ನಿನ್ಗೆ ಕಪ್ಪು ಬಟ್ಟೆ ಸಿಗುತ್ತೆ, ಕಾಟನ್ ಬಟ್ಟೆ, ನಾವ್ ಹೇಳ್ಬತ್ತಿ ಹಚ್ತೀವಲ್ಲ ಅಂತ ಕಪ್ಪು ಬಟ್ಟೆ. ಆ ಕಪ್ಪು ಬಟ್ಟೆಯಲ್ಲಿ ಒಂದು 3 ಚಿಟಿಕೆಯಷ್ಟು ಎಳ್ಳ ಹಾಕ್ಬೇಕು, 1 ಚಿಟಿಕೆಯಷ್ಟು ಕಲ್ಲು ಸಣ್ಣದು ಒಂದ್ ಹಾಕಿ, ಅವನ ಹೆಸರು ಅದ್ರಲ್ಲಿ ಬರ್ದದಲ್ಲಿ ಹಾಕಿ ಗಂಟ್ ಕಟ್ಬಿಡ್ಬೇಕು. ಗಂಟ್ ಕಟ್ಟಿ ಅದನ್ನ 108 ದಿನ ಡೈಲಿ, ದಿನಕ್ಕೊಂದ್ಸಲಿ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ್ದಾದ್ರೂ ದೇವಸ್ಥಾನ ಅಥವಾ ಎಲ್ಲಾದ್ರೂ ಶನೇಶ್ವರನ ದೇವಸ್ಥಾನ ಇನ್ ಕಡೆ ಹೇಳ್ಬತ್ತಿ ಹಚ್ತಾ ಇರ್ತಾರೆ, ಅಲ್ಲಿ ದೇವಸ್ಥಾನ ಹತ್ರ ಆಗಿಲ್ಲ ಅಂತಂದ್ರು ಮನೆಯಿಂದ ಹೊರಗಡೆ ಅಥವಾ ಟೆರೆಸ್ ಮೇಲೆ ಎಲ್ಲ ಹೋಗ್ಬಿಟ್ಟು ಒಂದು ಕಬ್ಬಿಣದ ಬಾಂಡ್ಲಿನೋ ಏನ್ರಲ್ಲಾದ್ರೂ ಹಾಕಿ ಅದನ್ನ ಅದ್ ನೆಟ್ಬಿಟ್ಟು 3 ತರದ ಎಣ್ಣೆ, 1 ಟೀಸ್ಪೂನ್ ಅಷ್ಟು ಅದ್ರ ಮೇಲೆ ಹಾಕಿ ದೀಪ ಹಚ್ಬಿಡ್ಬೇಕು. ಅದಕ್ಕೆ ಈ ರೀತಿ ದೀಪ ಹಚ್ಬಿಟ್ಟು ಅವನು ನನ್ನ ಬಂದು ಮದುವೆ ಮಾಡ್ಕೋಬೇಕು ಅಂತ ಮುಂದೆ ಕೂತ್ಕೊಂಡು ಒಂದ್ 2 ನಿಮಿಷ ಪ್ರೇಯರ್ ಮಾಡ್ಬೇಕಷ್ಟೇ. ಈ ರೀತಿ ಒಂದು 108 ದಿನ ಮಾಡು, ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ 5 ದಿನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ರೀತಿ ಕರೆಕ್ಟ್ ಆಗಿ 108 ದಿನ ಮಾಡು. ಆ 108 ದಿನದಲ್ಲಿ ಅವನಾಗ ಅವ್ನು ಬಂದು ನಿನ್ನ ಹತ್ರ ಕ್ಷಮೆ ಕೇಳ್ತಾನೆ. ನಂತರ ನೀನು ಮದುವೆ ಮಾಡ್ಕೋಬೇಕು ಬಿಡ್ಬೇಕು ಅದು ನಿನಗೆ ಬಿಟ್ಟಿದ್ದ ತಾಯಿ. ಒಳ್ಳೇದಾಗ್ಲಿ ಅಮ್ಮ ಸಹನ, ಆದರೆ ಹೆಸರು ಚೆನ್ನಾಗಿದೆ, ಕೋಪ ಕಮ್ಮಿ ಆಗಲಿ, ದ್ವೇಷ ಅಂತೂ ಸಾಧನೆ ಮಾಡಬೇಡ, ಪ್ರೀತಿಸಿ ಗೆಲ್ಲು. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನನ್ನ ಹೆಸರು ವತ್ಸಲ. ಹೇಳಿ ವತ್ಸಲ ಅವ್ರೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ವತ್ಸಲ ಅವ್ರೆ. 1 5 1 1 85 5 1 85. ಸಮಯ ಹೇಳಿ. ಸಮಯ ಗೊತ್ತಿಲ್ಲ. ಸಮಯ ಗೊತ್ತಿಲ್ಲ. ಮದ್ವೆ ಆಗಿದೆಯಾ ತಮ್ಗೆ? ಇಲ್ಲ ಇಲ್ಲ. ಸರಿ, ಗುರುಜಿ ಅವರಿದ್ದಾರೆ ಅಮ್ಮ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ತಾಯಿ. ನಮಸ್ತೆ. ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೀನಿ. ಸರಿ. ಅವ್ರಾಗತ್ತಾ ಅಮ್ಮ ಒಂದ್ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ, ಆಗತ್ತಾ ಆಗಲ್ವಾ ಅಂತ ನನಗೆ ಉತ್ತರ ಬೇಕಾಗಿತ್ತು. ಸರಿಮ್ಮ, ಆಗಲ್ಲ ಅಂತಂದ್ರೆ ಏನ್ ಮುಂದೆ ಪ್ರಯತ್ನ ಏನು ನಿಮ್ದು? ಆಗಲ್ಲ ಅನ್ನೋ ಮಾತಿಲ್ಲ, ಹಾಗೆ ಆಗತ್ತೆ. ನಿಮ್ ಕಾನ್ಫಿಡೆನ್ಸ್ ಇದೆ ತಾನೇ? ಖಂಡಿತವಾಗ್ಲು ಹಾಗೆ ಆಗತ್ತೆ. ರಮದ ಶಾಸ್ತ್ರ ಪ್ರಶ್ನೆ ಮಾಡಿ ಒಂದೇ ಪ್ರಶ್ನೆ ಇಟ್ಟಿದ್ರಿ, ನಾನು ಹೇಳ್ತೀನಿ ಆಗತ್ತಾ ಆಗಲ್ವಾ ಅಂತ. ನೋಡಿ, ಚತುಸ್ಥಾನ 4ನೇ ಸ್ಥಾನ, ತುರ್ತನ 2ನೇ ಸ್ಥಾನ, ಮನಸ್ಸಿನ ಕಾರಕ, ನೀವು ಅನ್ಕೊಂಡಿದ್ದು ಆಗುತ್ತೆ ಅಂತಾನೆ. ಖಂಡಿತ ಚಿಂತೆ ಮಾಡ್ಬೇಡಿ, ಆಗತ್ತೆ. ನಿಮ್ಮ ತಾಯಿಯವರು ಏನಕ್ಕೆ ಈ ರೀತಿ ಪೆಣ್ಣಿಕಿಟ್ಟ, ಏನಾದ್ರೂ ಪರಿವರ್ತನೆ ಆಗ್ತಾಳೇನೋ ನನ್ನ ಮಗಳು ಅಂತ.
ನನ್ನ ಮಗಳು ಏನಾದರೂ ಪರಿವರ್ತನೆ ಆಗಿ ಬೇಡ ಅಂತ ಹೇಳಿ ನಾವು ಹೇಳಿದ್ವಿ ಒಟ್ಟು ಮದುವೆ ಮಾಡ್ಕೊಂಡ್ರೆ ಚಂದ ಅಂತ ಹೇಳಿ ಅವ್ರು ಹಾಗೇ ಪೆಂಡಿಂಗ್ ಇಟ್ಟು ಹಾಗೇ ಇಟ್ಟಿರ್ತಾರೆ ಇನ್ನು 10 ವರ್ಷ ಆದರೂ ಸ್ವಲ್ಪ ನೀವು ಫೋರ್ಸ್ ಮಾಡಿ ಖಂಡಿತ ಮದುವೆ ಆಗುತ್ತೆ ಆ ಕಡೆನೂ ಒಪ್ಪಿಗೆ ಇದೆ ಈ ಕಡೆನೂ ಒಪ್ಪಿಗೆ ಇದೆ ಮಧ್ಯದಲ್ಲಿ ಸ್ವಲ್ಪ ನಾಟಕದ ಜನ ಜಾಸ್ತಿ ಇದ್ದಾರೆ ಸುತ್ತು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ತಾಯಿ ಆಗತ್ತೆ ಅಮ್ಮ ಒಳ್ಳೆಯದಾಗಲಿ ನಮಸ್ತೆ ಶಿಕ್ಷಕರ ಈಗ ಒಂದು ಪತ್ರವನ್ನ ಓದೋ ಸಮಯ ಆಗಿದೆ ಬನ್ನಿ ಶ್ರೀನಿವಾಸ ಅವರು ಪತ್ರವನ್ನ ಬರೆದಿದ್ದಾರೆ ಅವರ ಸಮಸ್ಯೆ ಏನು ಗುರುಜಿ ಅವರು ಯಾವ ರೀತಿಯಾದಂತ ಪರಿಹಾರವನ್ನ ಸೂಚಿಸುತ್ತಾರೆ ನೋಡೋಣ ಗುರುಜಿ ಶ್ರೀನಿವಾಸ ಅವರು ಪತ್ರವನ್ನ ಬರೆದಿದ್ದಾರೆ ಹುಟ್ಟಿದ ದಿನಾಂಕವನ್ನ ಸೂಚಿಸಿದ್ದಾರೆ 21/1/73 ಇಸವಿ ಶನಿವಾರ ಬೆಳಗಿನ ಜಾವ 7 ಗಂಟೆ ಒಳಗೆ ಅಂತ ಹೇಳಿದ್ದಾರೆ ತಂದೆ ತಾಯಿ ಇಬ್ಬರೂ ಇಲ್ಲ ಗುರುಜಿ ವಿವಾಹವಾದಂತ ಒಂದೇ ಒಂದು ತಿಂಗಳಲ್ಲಿ ಹೆಂಡತಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಕುಟುಂಬದ ಮರ್ಯಾದೆಯನ್ನ ಈ ದಿನ ಬೀದಿಪಾಲ್ ಮಾಡಿದ್ದಾಳೆ ಸಾಕಷ್ಟು ಗೌರವವನ್ನ ನನ್ನ ಸಮಾಜದಲ್ಲಿ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಮನೆಯಲ್ಲಿ ಸಾಕಷ್ಟು ವಾಸ್ತು ದೋಷಗಳು ಕೂಡ ಇದೆ ಈ ದೋಷದಿಂದನೇ ನನ್ನ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಆಗ್ತಿರೋದು ಅಂತ ತಿಳಿದವರು ಹಿರಿಯರು ಪರಿಶೀಲಿಸಿ ಹೇಳಿದ್ದಾರೆ ಇದು ನಿಜಾನಾ ಅಂತ ಕೇಳ್ತಾ ಇದ್ದಾರೆ ಗುರುಜಿ ಮತ್ತೆ ಈಗ ಮೊದಲನೇ ಮದುವೆ ಅಂತೂ ಫೇಲ್ಯೂರ್ ಆಗಿದೆ ಅಟ್ ಲೀಸ್ಟ್ ಎರಡನೇ ವಿವಾಹಕ್ಕೆ ನನ್ನ ಕುಟುಂಬ ಪರಿವಾರದವರು ಪ್ರಯತ್ನಿಸಿದ್ರೆ ಅದು ಯಶಸ್ವಿ ಆಗುತ್ತಾ ನನ್ನ ಜೀವನ ಸರಿ ಹೋಗುತ್ತಾ ಯಾವಾಗ ಆಗಬಹುದು ಮದುವೆ ಅಂತ ಕೇಳ್ತಿದ್ದಾರೆ ಜೈ ಮಹಾಕಾಳಿ ಜಾತಕದಲ್ಲಿ ಚತುಸ್ಥಾನ ಮಾತೃಸ್ಥಾನ ಅಂತ ಹೇಳ್ತಿದೆ ನಿಮ್ಮ ಜಾತಕದಲ್ಲಿ ಮಾತೃಸ್ಥಾನ ಸಪ್ತಮಾಧಿಪತಿ ಏಳನೇ ಗ್ರಹ ಮಾತೃಸ್ಥಾನದಲ್ಲಿ ಕೂತಿದ್ದಾನೆ ಅದರಲ್ಲಿ ಏನಾಗುತ್ತೆ ಚತುಸ್ಥಾನ ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಯಲ್ಲಿ ಕೆಲವು ಸಮಯದಲ್ಲಿ ನಾವು ನೋಡಬೇಕಾದ್ರೆ ಇದು ಅಶುಭ ಸ್ಥಾನಗಳಿಗೂ ನಾವು ನೋಡ್ಕೋಬೇಕಾಗುತ್ತೆ ಆದರೆ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಸಪ್ತಮಾಧಿಪತಿ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಮಾತೃಸ್ಥಾನದಲ್ಲಿ ಸುಖಸ್ಥಾನ ಬೇರೆ ಹೌದದು ಆದರೆ ಪಾಪಗ್ರಹಗಳ ಸಪ್ತಮ ಸ್ಥಾನದಲ್ಲಿ ಕೂತಿರೋದ್ರಿಂದ ನಿಮ್ಮ ಜಾತಕದಲ್ಲಿ ತುಂಬ ಕಷ್ಟ ಆಗ್ತಿದೆ ಖಂಡಿತ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರಿ ನೆಕ್ಸ್ಟ್ ಮದುವೆ ಮಾಡ್ಕೊಳ್ಳಿ ಆದರೆ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜ ಮತ್ತು ಕೇತು ಇದ್ದಿದ್ದರಿಂದ ಎರಡು ಮದುವೆ ವಿವಾಹ ಯೋಗ ಅನ್ನೋದಿತ್ತು ಮೊದಲೇನೇ ಕದಳಿ ವಿವಾಹ ಅರ್ಕ ವಿವಾಹ ಇಂಥದ್ದೇನಾದರೂ ಕದಳಿ ವಿವಾಹ ಮಾಡಿಸಿ ಶಾಂತಿ ಮಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ಮತ್ತೆ ಇನ್ನೊಂದು ಕೇಸ್ ಇಟ್ಟಿದ್ರಿ ನನ್ನ ಮೇಲೆ ಕೇಸ್ ಹಾಕಿದ್ರು ಡೌರಿ ಅರಾಜ್ಮೆಂಟ್ ಅದು ಹೆಣ್ಮಕ್ಳು ಮದುವೆ ಆದ ಒಂದೇ ತಿಂಗಳಿಗೆ ನಾನು ಹೆಣ್ಮಕ್ಳು ದೂಷಣೆ ಮಾಡ್ತಿಲ್ಲ ಇಲ್ಲಿ ಗಂಡ್ಮಕ್ಳನ್ನೂ ದೂಷಣೆ ಮಾಡ್ತಿಲ್ಲ ಅಪ್ಪ ಅಮ್ಮನಿಗೋಸ್ಕರ ನಾಟಕ ಆಡಿ ಮದುವೆ ಮಾಡ್ಕೊಂಡು ಜೀವನ ಮಾಡಬೇಡಿ ಆದ್ರಿಂದ ನಿಮ್ಮ ಜೀವನನ ಹಾಳು ಕಟ್ಕೊಂಡಿರೋ ಒಂದು ಜೀವನನು ಹಾಳು ನಾಟಕದ ಮದುವೆ ಅವ್ರಿಗೆ ಗೌರವಿಸ್ಬೇಕು ಇಷ್ಟಪಟ್ಟು ಕಟ್ಕೊಂಡ್ಮೇಲೆ ಸಾಯೋ ತನಕ ಜೀವನ ಮಾಡಬೇಕು ಇಲ್ಲಾಂದ್ರೆ ಮೊದಲೇ ಹೇಳ್ಬಿಡಿ ನಾನು ಮದುವೆನೇ ಮಾಡ್ಕೊಳ್ಳಬೇಕಾದ್ರೆ ಹಂಗೆ ಇದ್ಬಿಡಿ ಶಾಶ್ವತವಾಗಿ ಪರವಾಗಿಲ್ಲ ಆದರೆ ಮದುವೆ ಮಾಡಿಕೊಂಡು ಅವ್ರ ಜೀವನದಲ್ಲಿ ಆಟ ಆಡಿ ಅವ್ರನ್ನೂ ನೊಂದಿಸಿ ನೀವು ಆಚೆಗೆ ಬಂದು ನಿನಗೂ ಲೈಫ್ ಎಷ್ಟು ನಿನಗೇನು ಮೊದಲೇ ಯಾವುದೋ ಒಂದು ಸಂಬಂಧ ಇಟ್ಕೊಂಡಿರೋರು ಇದ್ದಾರೆ ಈಗಿನ ಕಾಲದಲ್ಲಿ ಸಾಕಷ್ಟು ಜನ ನಮ್ಮ ಆಶ್ರಮಕ್ಕೆ ಬಂದು ಹೇಳ್ತಾರೆ ಏನಂತ ಈ ಮಾತು ನನ್ನ ಹತ್ರ ಬಂದು ಹೇಳಿದ್ದಾರೆ ಎಷ್ಟೋ ಜನ ಗುರುಗಳೇ ನನಗೆ ಇಷ್ಟ ಇರಲಿಲ್ಲ ಅಪ್ಪ ಅಮ್ಮನಿಗೋಸ್ಕರ ನಾನು ಮದುವೆ ಮಾಡ್ಕೊಂಬಿಟ್ಟೆ ಈಗ ಅವನ ಜೊತೆ ಡಿವೋರ್ಸ್ ತೊಗೊಳ್ತಾ ಇದ್ದೀನಿ ನನ್ನ ಹಳೆ ಬಾಯ್ ಫ್ರೆಂಡ್ ಮತ್ತೆ ನಾನು ಮದುವೆ ಮಾಡ್ಕೊಳ್ತಾನೆ ಅವನಿಗೋಸ್ಕರ ಡಿವೋರ್ಸ್ ತೊಗೊತಿರೋದು ನಾನು ಅಂತ ಇಂಥ ನೀಚ ಕೆಲಸ ಬೇಡ ಇಂಥ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಅಥವಾ ಮದುವೆಗೆ ಮುಂಚೆನೇ ಮಾಡ್ಕೊಳ್ಳಲ್ಲ ಅಂತ ಸುಮ್ಮನೆ ಆಗ್ಬಿಡಿ ಅಪ್ಪ ಅಮ್ಮನಿಗೋಸ್ಕರ ಒಂದು ನಾಟಕ ಪ್ರೀತಮ್ಮನಿಗೋಸ್ಕರ ಒಂದು ನಾಟಕ ಪಾಪ ಕಟ್ಕೊಂಡಿರೋನಿಗೋಸ್ಕರ ಒಂದು ನಾಟಕ ಮೂರು ನಾಟಕಗಳು ಯಾಕೆ ಮಾಡ್ತೀರಾ ಅವಶ್ಯಕತೆ ಇಲ್ಲ ಇದ್ದರೆ ನಿಯತ್ತಾಗಿ ಬದುಕಬೇಕು ಇಲ್ಲಾಂದರೆ ವಿಷ ಕುಡಿದು ಸತ್ತೋಗ್ಬೇಕು ನೀವು ಸತ್ತೋಗಿ ಅಂತ ನಾನು ಹೇಳ್ತಿಲ್ಲ ಬದುಕೋದಿದ್ರೆ ಆ ರೀತಿ ಬದುಕಿ ಸತ್ರು ಪ್ರಯೋಜನ ಇಲ್ಲ ಅಲ್ಲಿ ಶಿಕ್ಷೆ ಭಗವಂತ ಮತ್ತೆ ನರಕ ತೋರಿಸ್ತಾನೆ ಅದೇ ಇದೇ ಜೀವನದಲ್ಲಿ ಅದನ್ನು ಪಶ್ಚಾತ್ತಾಪಪಟ್ಟು ನಾವು ಜೀವನ ಮಾಡ್ತೀವಿ ನೋಡಿ ಅದರಲ್ಲೇ ಕ್ಷಮಾದಾನ ಬಂದ್ಬಿಡುತ್ತೆ ಕರ್ಮ ಕಳೆದು ಬಿಡ್ತೀರಿ ಮತ್ತೆ ಅದರಿಂದ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ನೀವು ನಾಶ ಆಗೋದಲ್ಲದೆ ಇನ್ನೊಬ್ಬರನ್ನೂ ನಾಶ ಮಾಡೋದು ಅದರಿಂದ ತಂದೆ ತಾಯಿಗಳಿಗೂ ಮನಸ್ಸು ನೋವು ಮಾಡ್ಕೊಂಡು ನಾಶ ಆಗೋದು ಇಷ್ಟು ಕರ್ಮನೂ ಒಂದು ಹೆಣ್ಣಾಗಲಿ ಗಂಡಾಗಲಿ ನಿಮ್ಮ ಮೇಲೆ ಹಾಕ್ಕೋಬೇಡಿ ಆದ್ದರಿಂದ ಉತ್ತಮ ಫಲಗಳನ್ನು ನೀವು ಪಡಿಬೇಕು ಅಂದರೆ ಉತ್ತಮವಾದ ನಿರ್ಧಾರ ತಗೊಂಡು ಕೆಲಸಗಳನ್ನು ಮಾಡ್ಕೊಳ್ಳಿ ನೀವು ಪತ್ರವನ್ನು ಬರೆದಿದ್ದೀರಿ ನಿಮಗೆ ಒಂದು ಸಣ್ಣ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಒಂದು ಸತತವಾಗಿ 27 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ 27 ದಿನಗಳ ಕಾಲ ಬೇವಿನ ಮರಕ್ಕೆ ಒಂದು ಹಳದಿ ದಾರ ದಿನಕ್ಕೊಂದೊಂದು 27 ದಾರ ದಿನಕ್ಕೊಂದೊಂದು ದಾರವನ್ನು
ಕಟ್ಟಿ ಬೇವಿನ ಮರಕ್ಕೆ ಪೂಜೆ ಮಾಡಿ ಬೇವಿನ ಮರಕ್ಕೆ ಜೇನುತುಪ್ಪವನ್ನು ಹಾಕಿ ಬರಬೇಕು. ಕಹಿ ಮರಕ್ಕೆ ಸಿಹಿ ಪದಾರ್ಥವನ್ನು ಹಾಕಿದಾಗ ಆಗ ನಿಮ್ಮ ಜೀವನದಲ್ಲಿ ಕಹಿ ಘಟನೆಗಳು ಹೋಗಿ ಸಿಹಿ ಅನ್ನೋದಾಗುತ್ತೆ. ಒಂದು 27 ದಿನ ಮಾಡಿ ಮಾಘ ಮಾಸ ಕಳೆದ ನಂತರ ನಿಮಗೆ ಮದುವೆ ಆಗುತ್ತೆ, ಖಂಡಿತ ಒಳ್ಳೆಯದಾಗಲಿಪ್ಪ. ನಮಸ್ತೆ. ವೀಕ್ಷಕರೇ, ಈಗ ಇನ್ನೊಂದು ಪತ್ರವನ್ನ ನೋಡೋಣ. ಸಂಪತ್ ಹಿರೇಮಠ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ನಿಮ್ಮ ಪಾದಾರವಿಂದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಮನೆತನದ ಪ್ರತಿಯೊಬ್ಬ ಸದಸ್ಯರು ಕೂಡ ಯಾವುದೇ ಕೆಲಸವನ್ನ ಮಾಡಕ್ಕೆ ಹೋದ್ರೂ ಯಶಸ್ವಿ ಆಗ್ತಾ ಇಲ್ಲ. ಉದ್ಯೋಗದಲ್ಲಿ ಏಳಿಗೆ ಇಲ್ಲ, ಮನೆ ನಿರ್ಮಾಣ ಮಾಡೋಣ ಅಂದ್ರೆ ಅದು ಸಂಪೂರ್ಣವಾಗಿ ಆಗ್ತಾ ಇಲ್ಲ. ನಮ್ದು ಕೂಡ ಒಂದು ಕಿರಾಣಿ ಅಂಗಡಿ ಇದೆ, ಅದರ ವ್ಯಾಪಾರ ವೃದ್ಧಿಗೆ ಹಾಗೂ ಲಕ್ಷ್ಮೀ ತಾಯಿಯ ಕೃಪೆ ಸದಾಕಾಲ ನಮ್ಮ ಮನೆಯಲ್ಲಿ ಅಂಗಡಿಯಲ್ಲಿ ನೆಲೆಸಿರೋ ಹಾಗೆ ಏನಾದರೂ ಮಾಡುವಂತ ಒಂದು ಪರಿಹಾರವನ್ನ ಸೂಚಿಸಿ ಗುರುಜಿ ಅಂತ ಕೇಳ್ತಿದ್ದಾರೆ. ತಂದೆಯವರ ಹೆಸರನ್ನ ಸೂಚಿಸಿದರೆ ವಿರೂಪಾಕ್ಷ ಅಂತ, 64 ವರ್ಷ ವಯಸ್ಸು ಅಂತ ಹೇಳ್ತಿದ್ದಾರೆ. ಸರಿ, ವಿಶೇಷ ವ್ಯಾಪಾರ ಅಭಿವೃದ್ಧಿ ನಿಮ್ಮೊಬ್ಬರಿಗೆ ಅಂತಲ್ಲ, ಸಾಕಷ್ಟು ಜನ ಇದ್ದಾರೆ. ಮೊದಲು ನಿಮ್ಮ ದೋಷ ಏನಿದೆ ಅಂತ ಕಂಡುಹಿಡಿತೀನಿ. ಜೈ ಮಹಾಕಾಳಿ. ದ್ವಿತೀಯ ಸ್ಥಾನ ಸಿಂಗಲ್ ಅಂತಂದ್ರೆ ಸೂರ್ಯ, ಜನ್ಮಸ್ಥಾನ ಭಾಗ್ಯಸ್ಥಾನ ಕೂತಿದ್ದಾನೆ ಸೂರ್ಯ ಅನ್ನತಕ್ಕಂತಹ ಒಂದು ಗ್ರಹ. ಭೌಮೋ ಅಂತಂದ್ರೆ ಸೂರ್ಯ, ಸೂರ್ಯ 9ನೇ ಮೈಲ್ ಕೂತಿದ್ದಾನೆ ಪಿತೃಸ್ಥಾನದಲ್ಲಿ. ಪಿತೃ ಪಾಪಗ್ರಹಗಳ ದೃಷ್ಟಿ ಬೀಳ್ತಿದೆ, ಪಿತೃದೋಷ ಇದೆ, ಎಚ್ಚರಿಕೆ ಇರಬೇಕು. ಪಿತೃದೋಷ ಇದೆ, ಕುಟುಂಬದಲ್ಲಿ ವಂಶಸ್ಥರು ಯಾರು ವೃದ್ಧಿ ಆಗಲ್ಲ. ಪ್ರತಿ ದಿನವೂ ಸಹ ನಿಮ್ಮ ವಂಶದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನೀವು ಕೇಳಿದಿರಿ. ಆದ್ರಿಂದ ಬೆಳಗ್ಗೆನೇ ಇದ್ದ ನಿಮ್ಮಲ್ಲಿ ಏನು ತಿಂಡಿ ಮಾಡ್ತಾರೋ ಯಾರಾದರೂ ಒಬ್ರು ಊಟ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಎಲೆಯಲ್ಲಿ ಆ ತಿಂಡಿಯನ್ನು ಹಾಕ್ಕೊಂಡು ಅದ್ರಲ್ಲಿ ಸ್ವಲ್ಪ ಕ್ಷೀರ ಹಾಕಿ ತಗೊಂಡೋಗಿ ಮಾಡಿ ಮೇಲೆ ಇಟ್ಬಿಟ್ಟು ಬಂದ್ಬಿಡಿ. ಅಥವಾ ಕಾಗೆಗಳಿಗಾದ್ರೂ, ಹಸುಗಾದ್ರೂ ಸರಿ, ನಾಯಿಗಾದ್ರೂ ಸರಿ, ಏನಕ್ಕಾದ್ರೂ ಅದು ಕೊಟ್ಟೆ ನಿಮ್ಮ ಮನೇಲಿ ಭುಜಿಸ್ಬೇಕಿಲ್ಲ, ಅಂದರೆ ತಿನ್ನಬಾರ್ದು. ಏನು ಮಾಡ್ತಿರೋ ಅದು, ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ. ನಿಮ್ಮ ಲೈಫಲ್ಲಿ ನಿಮ್ಮ ಕುಟುಂಬ ಎಲ್ಲ ನೆಮ್ಮದಿಯಾಗಿರುತ್ತೆ. ಅಥವಾ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಆದರೂ ಮಾಡಿ, ಅಥವಾ ಪ್ರತಿ ಶನಿವಾರ ವಾರಕ್ಕೊಂದಿನ ಆದರೂ ಮಾಡಿ, ಖಂಡಿತ ಚೆನ್ನಾಗಾಗ್ತೀರ. ಮತ್ತೆ ಇನ್ನು ಯಾವಾಗಲೂ ಕಿರಾಣಿ ಅಂಗಡಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಕೇಳಿದಿರಿ. ಇದಕ್ಕೊಂದು ತಂತ್ರ ಪ್ರಯೋಗ ಇದೆ. ಎಲ್ಲಾದರೂ ಗರುಡ, ಗರುಡ ಬೇರೆ ಹದ್ದು ಬೇರೆ. ಗರುಡಾಗ ಯಾವತ್ತೂ ಈ ಕತ್ತಿನ ಪಟ್ಟಿ ಬೆಳ್ಳಗಿರುತ್ತೆ, ಕತ್ತು ಮಾತ್ರ. ಅದು ಗರುಡ, ವಿಷ್ಣುವಿನ ವಾಹನ. ಅದೆಲ್ಲಾದರೂ ಕೂತಿರೋ ಜಾಗದಲ್ಲಿ ಅಥವಾ ಗೂಡನ್ನು ಕಿತ್ತಾಕ್ಬಿಡಿ, ಗೂಡತ್ರ ಕೂತಿರುತ್ತಲ್ಲ ಅಲ್ಲಿ ಮಲವಿಸರ್ಜನೆ ಮಾಡಿರುತ್ತೆ. ಅಂತಂದರೆ ಆ ಮಲವಿಸರ್ಜನೆಯನ್ನು ಮಾಡಿರುತ್ತೆ ಗರುಡನ ಮಲ. ಅದನ್ನು ತರಬೇಕು, ತಂದು ಆ ಗರುಡನ ಮಲದ ಜೊತೆ ಸ್ವಲ್ಪ ಸಗಣಿಯನ್ನು ಸೇರಿಸಿ ಅದನ್ನು ಉಂಡೆ ಮಾಡ್ಕೋಬೇಕು. ಅದನ್ನ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಆ ಅಂಗಡಿಯ ಬಾಗಿಲಲ್ಲಿ ಕಟ್ಬಿಡಿ. ಡೈಲಿ ಊದ್ಬತ್ತಿವಾಗೆ ತೋರಿಸಿ ಸಾಕು, ನೊಣಗಳು ಮುಸಿದಂಗೆ ಮುಸುರ್ಕೊಂತಾರೆ ಜನ. ಇದು ತಂತ್ರ ಪ್ರಯೋಗ, ಇದನ್ನು ಭಾನುವಾರ ಗುರುವಾರನೇ ತರಬೇಕು. ಇರ್ತಿ ಲೈಫಲ್ಲಿ ಒನ್ ಟೈಮ್ ಮಾಡಿ ಕನಿಷ್ಠ 3 ವರ್ಷಗಳ ಕಾಲ ನಿಮಗೆ ಪ್ರಯೋಗ ಇರುತ್ತೆ. ನಂತರ 3 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾರೆ, ಹಳೆಯದನ್ನು ತಗೊಂಡು ನೀರಿಗೆ ಬಿಡ್ತಾರೆ. ಒಳ್ಳೆಯದಾಗಲಿ. ನಮಸ್ತೆ. ಈಗ ನಾವು ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂತಹ ಸಮಯ. ಜೊತೆ ಜೊತೆಗೆ ಗುರುಜಿ ಅವರು ಹೇಳಿದ್ರು ವಿಶೇಷವಾದಂತಹ ಒಂದು ಟಿಪ್ ನ ತಿಳಿಸ್ಕೊಡ್ತೀನಿ ಅಂತ. ಏನದು ಆ ಟಿಪ್ ವಿಷಯ ತಿಳ್ಕೊಳ್ಳೋಣ. ಈಗ ಗುರುಜಿ ಅವ್ರನ್ನ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿಯನ್ನ ಕೇಳೋಣ. ಗುರುಜಿ, ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಅಕಾಲ ಭೋಜನ, ಅಜೀರ್ಣ ಶಕ್ತಿ ಇರುತ್ತೆ. ಹೆಣ್ಮಕ್ಕಳಲ್ಲಿ ನಿರುತ್ಸಾಹ, ಸ್ವಲ್ಪ ವಯಸ್ಸಾಗಿರೋಂಥವರಲ್ಲಿ ಕೋಪ ಜಾಸ್ತಿ, ಸ್ವಲ್ಪ ಮೂಡಿಯಾಗಿರ್ತಾರೆ. ಮಕ್ಕಳು ತುಂಬ ಚುರುಕಾಗಿರ್ತಾರೆ, ಜಾಗ್ರತೆ ವಹಿಸಿ. ಆದರೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಖಂಡಿತ ಒಳ್ಳೆಯದು. ಈ ದಿನ ನೀವು ವಿಶೇಷವಾಗಿ ದುರ್ಗಾದೇವಿಯ ಅಷ್ಟೋತ್ರ ಅಥವಾ ಧೂಮ್ ದುರ್ಗಾಯಿ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಅಶಾಂತಿ, ಕುಟುಂಬದಲ್ಲಿ ನೆಮ್ಮದಿ ಸ್ವಲ್ಪ ಕಮ್ಮಿ ಇರುತ್ತೆ. ಒಳ್ಳೆ ಯೋಗ ಇದ್ದರೂ ಸಹ, ಎಲ್ಲ ಕೆಲಸ ಕಾರ್ಯಗಳ ಆಚೆ ಸುಗಮವಾಗಿ ನಡೆದರೂ ಸಹ ಮನೆಯಲ್ಲಿ ಮಾತ್ರ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಇರುತ್ತೆ. ಆದ್ದರಿಂದ ಮನೆಯಿಂದ ಹೊರಗಡೆ ಯಾವ ಕೆಲಸಗಳನ್ನು ಮಾಡಬೇಕು ಅದು ಸುಗಮವಾಗಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದು. ದೂರದ ಪ್ರದೇಶಗಳಿಗೆ ಹೋಗುವಂಥ ಸಂಭವನೂ ಇದೆ, ಅದರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಹಿರಿಯರ ವಿಚಾರದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು. ಮಕ್ಕಳಿಗೆ
ಇಷ್ಟ ವಸ್ತುಗಳ ಖರೀದಿ ಅಂತ ಹೇಳ್ತಿದೆ. ಖಂಡಿತ ಎಲ್ಲರಿಗೂ ಚೆನ್ನಾಗಿದೆ ಈ ದಿನ. ಆದರೆ ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸ ಇರುತ್ತೆ, ಜಾಗ್ರತೆ ವಹಿಸಿ. ಈ ದಿನ ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಹೊತ್ಕೊಳ್ಳಿ, ಎಲ್ಲ ಆರ್ತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಎಲ್ಲ ವ್ಯಾಪಾರಸ್ಥರಿಗೂ ಲಾಭ ಉಂಟಾಗುವಂಥದ್ದು, ಚೆನ್ನಾಗಿರುವಂಥದ್ದು. ಮಿತ್ರರಿಂದ ಧನಪ್ರಾಪ್ತಿ, ಸ್ವಲ್ಪ ಕಷ್ಟದಲ್ಲಿದ್ದೀರಿ, ಯಾರಾದರೂ ಸಹಾಯ ಮಾಡಿದ್ರೆ ಒಳ್ಳೆಯದು. ಮಂತ್ ಎಂಡ್ ಬೇರೆ ಆಗ್ತಿದೆ, ಪಾಕೆಟ್ ಮನಿ ಖರ್ಚಿಲ್ಲ, ಸ್ನೇಹಿತರ ಹತ್ರ ಹೋಗಿ ಖಂಡಿತ ಕೊಡ್ತಾರೆ. ಆದರೆ ತಗೊಂಡ್ಮೇಲೆ ಪ್ರತ್ಯುತ್ತರ ಹೆಚ್ಚಾಯ್ವ ಕೊಳ್ಳೇಬೇಕು ನೀವು. ಹಾಗೆ ಇಟ್ಕೊಂಡ್ಬಿಟ್ರೆ ನಾಳೆ ಇನ್ನೊಂದು ದಿನ ಸಹಾಯ ಯಾರೂ ಮಾಡೋದಿಲ್ಲ. ಮತ್ತು ದೂರದಿಂದ ಶುಭ ಸುದ್ದಿ, ತುಂಬ ಚೆನ್ನಾಗಿದೆ. ಮನೆಯಲ್ಲೂ ಸ್ವಲ್ಪ ನೆಮ್ಮದಿಯ ವಾತಾವರಣ ಚೆನ್ನಾಗಿರುತ್ತಂತಕ್ಕದ್ದು. ಪತಿ ಪತ್ನಿಯರಲ್ಲಿ ಪ್ರೀತಿ ಪ್ರೇಮ ಮತ್ತು ಹೊಸದಾಗಿ ಈ ಒಂದು ವಿವಾಹಕ ಯೋಗ ಬರುವಂತಕ್ಕಂಥದ್ದು. ಈ ಒಂದು ವಿಶೇಷವಾಗಿ ಉತ್ತಮವಾದ ದಿನ ಅಂತ ಹೇಳ್ಬೋದು. ಗಂಡ ಹೆಂಡತಿರ್ಬಲ್ಲಿ ಕ್ಷಮೆಯಾಚನೆ ಮಾಡಿ, ಏನಾದರೂ ತಪ್ಪುಗಳು ತಲ್ಲಿದ ಮಾಡಿದರೆ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯದು. ಈ ದಿನ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲ ಆರ್ತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ ಸಿಗುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಜಯ ಸಿಗುವಂಥದ್ದು. ಮತ್ತು ವಿಶೇಷವಾಗಿ ಸುಮಾರು ದಿನಗಳಿಂದ ನನ್ನ ಕೆಲಸ ಆಗ್ತಿಲ್ಲ ಆಗ್ತಿಲ್ಲ ಅನ್ನೋದು, ಇದನ್ನ ಸಿಕ್ಕಾಪಟ್ಟೆ ಸ್ಪೀಡಾಗಿ ಕೆಲಸಗಳು ನಡೆದ್ಬಿಡುತ್ತೆ. ಮತ್ತು ನೀವು ಅನ್ಎಕ್ಸ್ಪೆಕ್ಟಾಗಿ ಯಾವುದಾದ್ರೂ ಶುಭ ಸುದ್ದಿಯನ್ನು ಕೇಳುವಂಥದ್ದು. ಮತ್ತು ಇಷ್ಟ ವಸ್ತು ಖರೀದಿ, ಗಾಡಿ, ವೆಹಿಕಲ್ಸು, ಇಂಥದ್ದೇನಾದರೂ ಖರೀದಿ ಮಾಡುವಂಥವ್ರು ತುಂಬ ಚೆನ್ನಾಗಿರುತ್ತೆ. ಇದನ್ನು ಶುಭ ಸುದ್ದಿನೇ ಅಂತ ಹೇಳ್ಬೋದು. ಹೆಣ್ಮಕ್ಳು ತುಂಬ ಉತ್ಸಾಹದಿಂದಿದ್ದಾರೆ ಈ ದಿನ, ತುಂಬ ಒಳ್ಳೆಯದು. ಗಂಡನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಖಂಡಿತ ಒಳ್ಳೆಯದು. ಹಿರಿಯರಿಗೂ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಡ್ತಾ ಇರಿ, ಯಾಕಂದರೆ ಅವರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಜಾಗ್ರತೆ ವಹಿಸಿ. ಈ ದಿನ ಶಿವನ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲ ಆರ್ತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಹಿರಿಯ ವ್ಯಕ್ತಿಗಳಿಂದ ತೊಂದರೆ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ, ಈ ಲೋಕಾಯುಕ್ತ, ಇಂಥದ್ದೇನಾದರೂ ತೊಂದರೆ ಆಗ್ಬೋದು. ಸ್ವಲ್ಪ ಜಾಗ್ರತೆ ವಹಿಸಿ. ಕ್ಲೀನ್ ಆಗಿದ್ರೆ ಏನೂ ಆಗೋದಿಲ್ಲ, ಆದರೂ ಯಾರೋ ಮಾಡಿರೋ ತಪ್ಪಿಗೆ ನಿಮ್ಮನ್ನು ಸಿಕ್ಕಾಕ್ಸ್ಬಿಟ್ರೆ ತುಂಬ ಕಷ್ಟ. ಸ್ವಲ್ಪ ಜಾಗ್ರತೆ ವಹಿಸಿ. ಈ ದಿನ ಬಂಧನ ಯೋಗಗಳು, ಕೋರ್ಟು ಕಚೇರಿಯಲ್ಲಿ ಸಿಕ್ಕಾಕ್ಕೊಳ್ಳೋಂಥದ್ದು ತುಂಬ ಅಶುಭ ಫಲಗಳೇ ಇದೆ. ಹೆಣ್ಣು ಮಕ್ಕಳಿಗೆ ಈ ಸೊಂಟಕ್ಕೆ ಸಂಬಂಧಪಟ್ಟಿರುವಂಥ ನೋವು ಉಂಟಾಗುವಂಥದ್ದು, ಹಿಪ್ ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ, ಬ್ಯಾಕ್ ಬೋನ್ ಪ್ರಾಬ್ಲಮ್ ಇರೋರಿಗೆ ಇದನ್ನು ನೋವು ಜಾಸ್ತಿ ಆಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ಖಂಡಿತ ಒಳ್ಳೆಯದು. ಹಿರಿಯರಿಗೆ ಮೆದುಳಿನ ಸಂಬಂಧಪಟ್ಟಿರೋದ್ರೆ ಡಿಪ್ರೆಷನ್ ಹೋಗುವಂಥದ್ದು, ತುಂಬ ಕೋಪ ಜಾಸ್ತಿ ಮಾಡ್ಕೊಂಬಿಡುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಮಂದ ಬುದ್ಧಿ, ಜಾಗ್ರತೆ ವಹಿಸಿ, ಖಂಡಿತ ಒಳ್ಳೆಯದು. ಈ ದಿನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲ ಆರ್ತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೊಳ್ಳಿ ಸುಗಮವಾಗಿ ನಡೀತಾ ಹೋಗುತ್ತೆ. ಆದರೆ ಮನಸ್ಸು ತುಂಬ ಚಂಚಲ ಸ್ವಭಾವ, ಮಾಡಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದರೆ ಏನಾಗುತ್ತೋ, ಹೋಗ್ಲಾ ಬೇಡವಾ ಅಂತ ಕನ್ಫ್ಯೂಷನಲ್ಲೇ ಇರ್ತೀರಿ. ಆದರೆ ಸಾಯಂಕಾಲ ವೇಳೆಗೆ ಎಲ್ಲ ಸುಗಮವಾಗಿ ನಡೆಯುತ್ತೆ. ಆದರೆ ಕುಟುಂಬದಲ್ಲಿ ಹಿರಿಯರಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಏನಾದರೂ ಬೈದ್ಬಿಡ್ತಾರೆ, ಏನಾದರೂ ಹೇಳ್ತಾರೆ, ಅದನ್ನು ನೆಮ್ಮದಿ ಹಾಳು ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಅಲ್ಲೇ ಟೈಮ್ ಪಾಸ್ ಮಾಡಿಬಿಡಿ. ಸ್ವಲ್ಪ ಸಾಯಂಕಾಲ ಬೇಗ ಬನ್ನಿ, ಅವರಾಗ ಅವರು ನಿಮ್ಮನ್ನು ಮಾತಾಡಿಸ್ತಾರೆ, ನೆಮ್ಮದಿಯಾಗಿರುತ್ತೆ. ಇನ್ನು ಮಕ್ಕಳಿಗೆ ಸ್ವಲ್ಪ ಗಂಟಲು ಬೇನೆ ಅಥವಾ ಗಂಟಲಿಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗ್ಬೋದು, ಸ್ವಲ್ಪ ಶೀತದ ಒಂದು ಪ್ರವೃತ್ತಿ ಆಗುತ್ತೆ, ಜಾಗ್ರತೆ ವಹಿಸ್ತೀರಿ. ಸ್ತ್ರೀಯರಿಗೆ ವಸ್ತ್ರ ಆಭರಣಗಳ ಖರೀದಿ ತುಂಬ ಚೆನ್ನಾಗಿದೆ, ಮನಸ್ಸು ನೆಮ್ಮದಿಯಾಗಿ ಇಟ್ಕೊಳ್ಳಿ. ಈ ದಿನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ಆರ್ತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಕ್ಕಳಿಂದ ತಂದೆ ತಾಯಿಗೆ ಶುಭ ಸುದ್ದಿ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ವಿಶೇಷವಾದ ಜ್ಞಾನ ಅವರಲ್ಲಿ ಗೋಚರ ಆಗುತ್ತೆ, ಅದನ್ನು ನೋಡಿ ನೀವೆಲ್ಲ ತುಂಬ ಸಂತೋಷ ಪಡ್ತೀರಿ. ಇನ್ನು ಮನೆಯಲ್ಲಿ ಮಹಿಳೆಯರಿಗೆ ಕೋಪ ಜಾಸ್ತಿ, ಇವತ್ತು ಗಡಿಬಿಡಿ ತುಂಬ ಸ್ಪೀಡಲ್ಲಿ ಇರ್ತಾರೆ, ಅದು ಮಾಡಬೇಕು ಇದು ಮಾಡಬೇಕು, ಯಾವುದೂ ಮಾಡಲ್ಲ, ಎಲ್ಲವನ್ನು ಮಾಡೋಕ್ಕೆ ಹೋಗ್ತೀರಾ. ಅದನ್ನು ಒಂದಾದ ನಂತರ ಮಾಡ್ಕೊಳ್ತಾ ಹೋಗಿ ಸಾಯಂಕಾಲ ಒಳಗಡೆ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿರ್ತೀರಾ. ಇನ್ನು ಪುರುಷರು ವಾಹನಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಂಡು ಓಡಾಡಿ. 12ರಲ್ಲಿ ಚಂದ್ರ ಇದ್ದಾನೆ ಇವತ್ತು, ಸ್ವಲ್ಪ ಮನಸ್ಸು ಚಂಚಲ ಇರುತ್ತೆ, ಮರು ಜಾಸ್ತಿ ಇರುತ್ತೆ, ಬ್ರೇಕ್ ತುಳಿಯೋಕ್ಕೋಗಿ ಕ್ಲಚ್ ಹಿಡಿದ್ಬಿಟ್ರೆ ತುಂಬ ಕಷ್ಟ, ಗಾಡಿ ಸ್ಪೀಡಾಗಿ ಏನೋ ಒಂದು ತೊಂದರೆ ಆಗುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆ ವಹಿಸಿ. ಮನೆಯಿಂದ ಹೊರಗಡೆ ಹೋಗಕ್ಕೆ ಮುಂಚೆನೇ
ಓಂ ನಮ ಶಿವಾಯ ಅಥವಾ ಮೃತ್ಯುಂಜಯ ಮಂತ್ರ ಪಾರಾಯಣ ಮಾಡ್ಕೊಂಡು ಹೋಗಿ, ಖಂಡಿತ ಒಳ್ಳೆ ಫಲಗಳು ಸಿಗುತ್ತೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಆಗುತ್ತೆ. ದೇಹಾಲಸ್ಯ, ಸ್ವಲ್ಪ ಸೋಂಬೇರಿತನ ಇರುತ್ತೆ ಆರೋಗ್ಯದಲ್ಲಿ ಮಾತ್ರ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಈ ನೀರಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರಿಗಳು, ಪೆಟ್ರೋಲಿಯಂ ವ್ಯಾಪಾರಿಗಳು, ಲಿಕ್ವಿಡ್ ಪ್ರಾಡಕ್ಟ್ಸ್ ವ್ಯಾಪಾರಿಗಳು, ಮತ್ತು ಅಷ್ಟೇ ಅಲ್ಲ ವೈನ್ಸು, ಇಂಥದ್ದೆಲ್ಲರಿಗೂ ತುಂಬ ಲಾಭ ಇರುತ್ತೆ ಈ ದಿನ. ವಿಶೇಷವಾದ ಆರ್ಥಿಕ ಸ್ಥಿತಿ, ಅವರು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆದರೆ ಕಾರ್ಯಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಇವತ್ತು ತುಂಬ ಕಷ್ಟಪಟ್ಟು ಮಾಡ್ತಾರೆ, ಅವ್ರ ತಕ್ಕಂತೆ ಪ್ರತಿಫಲ ಸಿಗೋದಿಲ್ಲ. ಹಾಗಂತೇಳಿ ಕೆಲಸ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಮಾಡಿದ್ರೆ ಏನಾಗುತ್ತೆ, ಯಾವುದಾಗಲ್ಲ ಅಂತ ತಿಳ್ಕೊಂಡು ಮಾಡಿ, ಸುಮ್ಮನೆ ಕೆಲಸ ಮಾಡಿ ಆಯಾಸ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಸಣ್ಣ ಮಕ್ಕಳು ಹಿರಿಯರಂದೇ ಮಾತಿನ ಚಿಕ್ಕಮಿಕೆಯಲ್ಲಿ ನಿಂತ್ಕೊಂಡ್ಬಿಡ್ತೀರ, ಸ್ವಲ್ಪ ಮಕ್ಕಳು ಮಾತಾಡೋದು ಕಮ್ಮಿ ಮಾಡಿ, ನಿಶಬ್ದ ವಹಿಸಿ, ಯಾವುದಾದ್ರೂ ಪುಸ್ತಕ ತಗೊಂಡು ಓದಿ, ಖಂಡಿತ ಒಳ್ಳೇದಾಗುತ್ತೆ. ಈ ದಿನ ನೀವು ವಿಶೇಷವಾಗಿ ಹನುಮಂತನ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಈಗ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು ತುಂಬ ಚೆನ್ನಾಗಿದೆ. ಹೊಸ ಉದ್ಯೋಗಗಳಿಗೆ, ಹೊಸ ಉದ್ಯಮ ಪ್ರಾರಂಭ ಮಾಡೋವಂಥವ್ರಿಗೆ, ಹೊಸದಾಗಿ ಇವತ್ತು ಅಪಾಯಿಂಟ್ಮೆಂಟ್ ಆಗೋವಂಥವ್ರಿಗೆ ಅಥವಾ ಯಾವುದಾದ್ರೂ ಇಂಟರ್ವ್ಯೂಗೆ ಹೋಗೋವಂಥವ್ರಿಗೆ ಕೆಲಸಗಳು ಖಂಡಿತವಾಗ್ಲೂ ಸಿಗುತ್ತೆ. ಮತ್ತು ಕಾಂಟ್ರಾಕ್ಟ್ದಾರರಿಗೆ, ಭೂಮಿ ವ್ಯಾಪಾರಸ್ಥರಿಗೆ, ದಳ್ಳಾಳಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ಲಾಭ ಸಿಗುವಂಥದ್ದು. ಶೇರ್ ಮಾರ್ಕೆಟಲ್ಲಿ ಚೆನ್ನಾಗಿ, ಮನೆಯಲ್ಲಿ ಹೆಣ್ಮಕ್ಕಳು ಸ್ವಯಂ ವ್ಯಾಪಾರವನ್ನು ಮಾಡತಕ್ಕಂಥವ್ರು, ಸೀರೆ ಬಟ್ಟೆ ಇಂಥವ್ರಿಗೆಲ್ಲ ವಿಶೇಷವಾದ ಲಾಭ. ಎಷ್ಟೋ ದಿನದಿಂದ ಸಾಲ ಮಾಡದೇ ಇರತಕ್ಕಂಥದ್ದು ಮಾಡಿರೋವಂಥದ್ದು ಈ ದಿನ ಮನ್ನಾ ಆಗುತ್ತೆ ಅಂತ ತೀರಿಸ್ಬಿಡ್ತೀರಿ. ತುಂಬ ಚೆನ್ನಾಗಿದೆ, ಉಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ಈ ದಿನ ನೀವು ವಿಶೇಷವಾಗಿ ಕುಬೇರ ಅಷ್ಟೋತ್ರ ಅಥವಾ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಈಗ ಮಕರ ರಾಶಿ. ಮಕರ ರಾಶಿಯವ್ರಿಗೆ ಈ ದಿನ ಸ್ವಲ್ಪ ಕೆಟ್ಟ ಸುದ್ದಿಯನ್ನು ಕೇಳುವಂಥ ಸಂಭವಗಳು ಜಾಸ್ತಿ. ಯಾವುದೋ ಕೆಲಸ ಕೊಟ್ಟಿರ್ತೀರಿ, ಏನೋ ಕೆಲಸ ಕೆಟ್ಟೋಯ್ತಲ್ಲ, ಅಥವಾ ಲೇಟಾಗಿ ಬರ್ತೀನಿ, ಅಥವಾ ನಾಳೆ ಕೊಡ್ತೀನಿ, ಏನೋ ಸಾಲ ದುಡ್ಡು ಕೇಳಿರ್ತೀರಿ ಯಾರ ಹತ್ರನೋ ಕಷ್ಟಕ್ಕೆ, ನಾಳೆ ಕೊಡ್ತೀನಿ ಅಥವಾ ಈ ತಿಂಗಳಾಗಲ್ಲ ನೆಕ್ಸ್ಟ್ ಮಂತ್, ಈ ರೀತಿ ಸ್ವಲ್ಪ ಮನಸ್ಸಿಗೆ ಅಶಾಂತಿಯ ಒಂದು ಸುದ್ದಿಯನ್ನು ಕೇಳ್ತೀರಿ. ಅದರಿಂದ ಮೊದಲೇ ಪ್ರಿಪೇರ್ ಮಾಡ್ಕೊಂಬಿಡಿ, ನೀವು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಿಡಿ, ಆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೂ ನೋವಾಗೋದಿಲ್ಲ. ಮನೆಯಲ್ಲಿ ಹಿರಿಯರಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಸ್ವಲ್ಪ ಅಪಮಾನ ಆಗೋವಂಥದ್ದು, ಯಾರಿಗೋ ಮಾತು ಕೊಟ್ಟಿರ್ತೀರಿ ನಡ್ಕೊಳಕ್ಕಾಗೋದಿಲ್ಲ, ಸ್ವಲ್ಪ ಜಾಗ್ರತೆ ವಹಿಸಿ, ಅನವಶ್ಯಕವಾಗಿ ದುಡ್ಡು ವೆಚ್ಚ ಮಾಡಕ್ಕೆ ಹೋಗಬೇಡಿ, ಅನವಶ್ಯಕವಾಗಿ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯ ನಿರ್ಧಾರ ತಗೊಳ್ಳಿ, ಒಳ್ಳೆಯ ಫಲಗಳೇ ಸಿಗುತ್ತೆ. ಈ ದಿನ ನೀವು ನಮೋ ನಾರಾಯಣಯ ಅಂತ ಅಷ್ಟಾಕ್ಷರಿ ಮಂತ್ರ, ವಿಷ್ಣುವಿನ ಮಂತ್ರ ಪಠಣೆ ಮಾಡ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ಕುಂಭರಾಶಿ. ಕುಂಭರಾಶಿಯವ್ರಿಗೆ ಈ ದಿನ ವಿವಾಹ ಯೋಗ ಕಾದಿದೆ, ಈ ದಿನ ವಿವಾಹ ಯೋಗ ಅಂತ ತೋರಿಸ್ತಿದೆ. ಯಾವುದೋ ಮಕ್ಕಳಿಗೆ ಮದುವೆಗಳಾಗ್ತಿಲ್ಲ, ಅದಾಗ್ತಿಲ್ಲ, ಈ ದಿನ ಅಲೈನ್ಸ್ ಬರೋವಂಥದ್ದು, ಇಮೇಲ್ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಯಾವುದಾದ್ರೂ ಬಂದರೆ ಶುಭ ಸುದ್ದಿ ಖಂಡಿತ ಫಿಕ್ಸ್ ಆಗುತ್ತೆ, ಅಥವಾ ಹುಡುಗಿ ಮಾತುಕತೆ ಮಾಡೋಂಗಿದ್ರೆ ಹೋಗಿ ಮಾಡ್ಕೊಂಬನ್ನಿ. ಮತ್ತು ಸಾಲದಿಂದ ಮುಕ್ತಿ ಆಗುವಂಥ ದಿನ, ವಿಶೇಷವಾಗಿ ಹೆಣ್ಮಕ್ಳಿಗೆ ಇವತ್ತು ಲಾಭ ದಿನ. ಗೊತ್ತಿಲ್ಲದು ಗಂಡನ ಗೊತ್ತಿಲ್ಲದೆ ಇನ್ನೊಂದೇನೋ ಸಾಲ ಮಾಡ್ಕೊಂಬಿಟ್ಟಿರ್ತೀರಿ, ಅದು ಮನ್ನಾ ಆಗುವಂಥ ದಿನ, ಅದನ್ನು ತೀರಿಸೋದಕ್ಕೆ ಯಾವುದಾದ್ರೂ ಒಂದು ದಾರಿ ಸಿಗುತ್ತೆ, ಖಂಡಿತ ಒಳ್ಳೆಯದು. ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿರೋರಿಗೆ ಕೋರ್ಟು ಕಚೇರಿಯಲ್ಲಿ ಜಯ ಸಿಗುವಂಥದ್ದು, ಅಭಿವೃದ್ಧಿ ಪ್ರಮೋಷನ್ಸ್ ಆಗುವಂಥದ್ದು, ಹಿರಿಯರಿಗೆ ಆರೋಗ್ಯದಲ್ಲಿ ಚೇತರಿಕೆ, ಮಕ್ಕಳಿಗೆ ಕ್ರೀಡಾಪಟುಗಳಿಗೆ ತುಂಬ ವಿಜಯ ಸಿಗುವಂಥ ದಿನ, ಚೆನ್ನಾಗಿದೆ. ಈ ದಿನ ನೀವು ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಂಡ್ರೆ ಮತ್ತಷ್ಟು ಶುಭಫಲಗಳು ನಿಮ್ಮದೇ ಆಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಅಪಜಯದ ದಿನ, ಸ್ವಲ್ಪ ಮಟ್ಟಿಗೆ ಅಪಜಯ ಆಗುವಂಥದ್ದು. ಯಾವುದೋ ಕೆಲಸ ಅಂದ್ಕೊಂಡು ಹೋಗಿರ್ತೀರಿ, ಅಲ್ಲಿ ಬೇರೆಯವ್ರ ಕಡೆ ಹಾಕ್ಬಿಟ್ಟಿರುತ್ತೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ, ಯಾರ ಜೊತೆಲಿ ಕರ್ಕೊಂಡು ಹೋಗಬೇಕು ಹೋಗಬಾರ್ದ ನೆನೆಸ್ಕೊಂಡು ಹೊರಗಡೆ ಹೋಗಿ. ಮನೆಯಲ್ಲಿ ಹೆಂಡತಿಗೆ ಏನೋ ಹೇಳಬೇಕು, ಇದನ್ನು ಹೇಳಿದ್ರೆ ಅವ್ರು ಒಪ್ಕೊಳ್ತಾಳೆ, ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋರು, ಈ ದಿನ ಸ್ವಲ್ಪ ಮರೆಮಾಚಿ ನಾಳೆ ಹೇಳಿ, ಖಂಡಿತ ಒಳ್ಳೇದು. ಇದನ್ನ ಹೇಳಿದ್ರೆ ಗಲಾಟೆ ಗ್ಯಾರಂಟಿ. ಹೆಣ್ಮಕ್ಳು ಅಷ್ಟೇ, ಹಿರಿಯರಿಂದ ಎಲ್ಲೋ ದೂರ ಪ್ರಯಾಣ ಮಾಡಬೇಕು ಅಥವಾ ಮತ್ತೊಂದು ಅಥವಾ ನಾನು ಇಂಥವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಥವಾ ಮದುವೆ ಆಗಬೇಕು ಅನ್ನೋ ಇಂಥ ವಿಚಾರ ತಿಳಿಸೋಂಗಿದ್ರೆ, ಇಂಥ ವಿಚಾರಗಳಿಂದ ಮೇಲೆ ದೊಡ್ಡ ಗಲಾಟೆಗಳಾಗುತ್ತೆ, ಅದನ್ನ ಮುಂದೂಡೋದು ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ,
ಈ ಒಂದು ಡಾಕ್ಟರ್ಸ್ಗೆ ಮತ್ತು ಲಾಯರ್ಸ್ ಈ ಪತ್ರಕರ್ತರು ಇಂಥವ್ರಿಗೆಲ್ಲರಿಗೂ ಸ್ವಲ್ಪ ಇದನ್ನ ಜಾಗೃತೆ ಇದನ್ನ ಸ್ವಲ್ಪ ಜಾಗೃತೆ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಎಲ್ಲ ರೀತಿಯ ಶುಭಲೆಗಳು ಇದನ್ನ ನಿಮ್ದಾಗಬೇಕು ಅನ್ನೋದಾದರೆ ವಿಶೇಷವಾಗಿ ಇದನ್ನು ಹನುಮಂತನ ಅಷ್ಟೋತ್ರ ಒತ್ಕೊಳ್ಳಿ. ಅಷ್ಟಮದಲ್ಲಿರೋ ಶನಿ ದೋಷ ಕಮ್ಮಿ ಆಗುತ್ತೆ, ಎಲ್ಲವೂ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಒಳ್ಳೆಯದೇ ಆಗುತ್ತೆ. ಈ ದಿನ ಟಿಪ್ಸ್ಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತೀರಿ. ಗಜಕೇಚರಿ ಯೋಗದ ಫಲವನ್ನು ಯಾವ ರೀತಿ ಅನುಭವಿಸಬೇಕು ಅದನ್ನು ತಿಳಿಸ್ತಾ ಬರ್ತಿದ್ದೆ. ಏನಪ್ಪ ಇವತ್ತು ರಾತ್ರಿ ಊಟ ಮಾಡೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಹಿಡಿ ಹಾಲನ್ನು ಮನ್ನ ನಿಮ್ಮ ಮನೆಯವ್ರಿಗೆ ಹಾಲು ಅನ್ನ ಕಲಿಸ್ಬಿಡಿ. ಮನೆ ದೇವ್ರಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಒಂದೊಂದು ತುತ್ತನ್ನು ಕೊಟ್ಟು ನಂತರ ನೀವೇನೇ ಊಟ ಮಾಡಿ ಗಜಕೇಚರಿ ಯೋಗ ಪ್ರಾಪ್ತಿಯಾಗುತ್ತೆ.